ಸಂಗೀತ ನೃತ್ಯ ನಾಟಕ ಕಲೆ ಇದೆಲ್ಲ ಮನಸ್ಸಿಗೆ ಆನಂದವಲ್ಲವೇ ದೇವಿ? ಇಡೀ ಲೋಕವೇ ನಾದಮಯವಾಗಿದೆ. ನಾದದಿಂದ ವಾದ ಬೇರುಗಳು ದೂರವಾಗುತ್ತವೆ, ಸಂವೇದನ ಮನೋಭಾವ ಉತ್ಪತ್ತಿಯಾಗುತ್ತದೆ. ಅಂತಹ ಶಕ್ತಿ ನೃತ್ಯ ಮತ್ತು ಸಂಗೀತಕ್ಕಿದೆ. ನನಗಂತೂ ನಾದವೆಂದರೆ ಅಂತೆ ನಾದಮಯ ಶಿವನೆಂದು ನಟರಾಜನೆಂದು ಹೆಸರುವಾಸಿಯಾಗಿದ್ದೀರ. ಓಂಕಾರ ರೂಪದಲ್ಲಿ ಝೇಂಕಾರಮಯರಾಗಿ ಈ ಜಗವನ್ನೇ ಬೆಳಗುವ ಜಗದೊಡೆಯ ತಾವು. ದೇವಿ, ಜಗನ್ಮಾತೆಯಾಗಿ ಈ ಜಗದ ಜನರಿಗೆಲ್ಲ ಮಾರ್ಗದರ್ಶಿಯಾದ ನೀನೇನು ಸಾಮಾನ್ಯಳೆ? ಪ್ರೀತಿ ಮಮತೆಗೆ ತಾಯಿಯಾಗಿ, ಕ್ರೋಧ ಕಾಪಟ್ಯಕ್ಕೆ ಕಾಳಿಯಾಗಿ, ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷೆ ಮಾಡುತ್ತಿರುವ ನೀನು ಸುಖರವೇ. ಅಜಿರ್ಲಿ ಸ್ವಾಮಿ, ಇವತ್ತು ನೃತ್ಯ ನಡೆದಾಗ ತಾವು ಅಂತರ್ಮುಖಿಯಾಗಿದ್ದು ಏಕೆ? ದೇವಿ, ಭೂಲೋಕದಲ್ಲಿ ಸಾವಿರಾರು ಜನ ತಪಸ್ಸನ್ನಾಚರಿಸಿದರೂ ನಾವು ಚಿಂತಿಸಬೇಕಾಗಿಲ್ಲ. ಆದರೆ ಅಸುರ ಲೋಕದ ಅಸುರನೊಬ್ಬ ತಪಸ್ಸಿಗೆ ಅಣಿಯಾದರೆ ಸಾಕು, ಮನಸ್ಸಿನಲ್ಲಿ. ಹೌದು ಸ್ವಾಮಿ, ಅಸುರರು ಎಲ್ಲ ಸಲ್ಲದ ವರ ಕೇಳುತ್ತಾರೆ. ಕೊಟ್ಟ ನಂತರ ದೇವಲೋಕಕ್ಕೆ ದಾಳಿ ಮಾಡುತ್ತಾರೆ. ಕೊನೆಗೆ ದೇವಾನು ದೇವತೆಗಳನ್ನು ತಮ್ಮ ಅಧೀನ ಪಡಿಸಿಕೊಳ್ಳಲು ಹವಣಿಸುತ್ತಾರೆ. ಹೌದು
ಈ ಸಮಯದಲ್ಲಿ ಈ ವಿಷಯವೇಕೆ ಪ್ರಸ್ತಾಪ? ಅದು ಅಲ್ಲಿ ನೋಡುದೀವಿ. ಭೂಲೋಕದಲ್ಲಿ ಅಸುರ ರಾವಣನು ತಪಸ್ಸನ್ನಾಚರಿಸುತ್ತಿದ್ದ. ಅವನ ಆ ಭಕ್ತಿಯ ಕೂಗು ನನ್ನನ್ನು ಸಂತುಷ್ಟಗೊಳಿಸಿತಾದರೂ ಅಸುರರ ದುರಾಸೆಗಳನ್ನು ನೆನೆದು ಮನಸ್ಸಲ್ಲಿ ಆತಂಕವಾಯಿತು. ಸ್ವಾಮಿ, ರಾವಣ ಶಿವನ ಪರಮ ಭಕ್ತನಾಗಿದ್ದನು. ಪೂಜಾ ನಿಷ್ಠೆ ಕೈಗೊಂಡ ಕೈಕಸಿಯ ಪ್ರೀತಿಯ ಪುತ್ರನಾಗಿದ್ದನು. ತನ್ನೆಲ್ಲ ದುಷ್ಟ ಗುಣಗಳನ್ನು ಅಗ್ನಿಗೆ ಸಮರ್ಪಿಸಿ ತಪಸ್ಸುಗೈದಿದ್ದಾನೆ. ಅಂದಾಗ ಚಿಂತಿಸುವ ಅಗತ್ಯವಿಲ್ಲ. ನಿಜದೇವಿ ನಿನ್ನ ಮಾತು, ಎಲ್ಲರಂತೆ ಈತನಲ್ಲ ಎನ್ನುವ ಸಮಾಧಾನ ಯೋಗ್ಯವಾದದ್ದೇ. ಭಕ್ತರಿಚ್ಚಿಗೆ ಒಲಿದು ವರ ನೀಡಬೇಕಾದದ್ದು ನನ್ನ ಕರ್ತವ್ಯ. ಆತನ ಕೂಗು ನನಗೆ ಮುಟ್ಟಿದೆ ಎಂದಾದ ಮೇಲೆ ನಾನಾತನಿಗೆ ವರ ನೀಡಲೇಬೇಕು. ಆಯ್ತು ಸ್ವಾಮಿ, ನಿಮ್ಮ ಜೊತೆ ನಾನು ಬರ್ತೇನೆ. ನಾನು ಕೂಡ ಅವನಿಗೆ ಆಶೀರ್ವದಿಸುತ್ತೇನೆ. ಬನ್ನಿ ಹೋಗೋಣ. ಭಕ್ತ ರಾವಣ, ನಮ ಶಿವ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನಗಾಗಿ ಆದಿಶಕ್ತಿ ಪಾರ್ವತಿಯ ಸಹಿತ ಪ್ರತ್ಯಕ್ಷನಾಗುತ್ತಿದ್ದೇನೆ. ನಿನಗೆ ಯಾವ ವರ ಬೇಕು ಕೇಳು. ಸ್ಮಶಾನ ವೈರಾಗಿಗೆ ಇಂಥ ಸೌಂದರ್ಯವತಿ ಸಂಗಾತಿಯು? ಈ ಬೂದಿ ಬಡಕ ಸನ್ಯಾಸಿ ಇವಳಿಗೇನು ಕೊಟ್ಟಾನು? ಆಹಾಹಾ, ಏನಿವಳ ಸೌಂದರ್ಯ! ನೋಡಿದಷ್ಟು ಇನ್ನೂ ನೋಡಬೇಕೆನ್ನಿಸುತ್ತಿದೆ. ಇವಳು ಸುಡುಗಾಡವಾಸಿ ಶಂಕರನ ಹತ್ತಿರ ಇರುವ ಬದಲಾಗಿ ಜಗತ್ಪರಾಕ್ರಮಿಯಾದ ಈ ರಾವಣನ ಅಂತಃಪುರದಲ್ಲಿರಲು ಯೋಗ್ಯಳು. ಶಿವನು ಇವಳನ್ನು ನನಗೆ ಕೊಟ್ಟರೆ ಇವಳನ್ನೇ ನನ್ನ ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆ ಆ ಶಿವ, ವರವನ್ನು ಕೇಳು ಎಂದಾಗ ಇವಳನ್ನೇ ಕೇಳುತ್ತೇನೆ. ಭಕ್ತ ರಾವಣ, ಏಕೀ ಮೌನ, ನಿನಗೆ ಯಾವ ವರ ಬೇಕು ಅಂತ ಸಂಕೋಚವಾಗಿ ಕೇಳು. ನನ್ನ ತಪಸ್ಸಿಗೆ ಮೆಚ್ಚಿ ಒಲಿದು ಬಿಟ್ಟಿಯ. ಇದು ಈ ಲಂಕಾಧೀಶರನ ಪ್ರಣಾಮಗಳು. ಶುಭವಾದ ಈ ಘೋರ ತಪಸ್ಸಿಗೆ ಕಾರಣವೇ ನಿನ್ನ ಮನಸ್ಸಿನಲ್ಲಿರುವುದನ್ನ ನಿಸ್ಸಂಕೋಚವಾಗಿ ಕೇಳು. ನಿನಗೆ ವರ ನೀಡಲೆಂದೇ ಜಗನ್ಮಾತೆಯ ಜೊತೆಗೆ ನಿನಗೆ ದರ್ಶನವನ್ನು ನೀಡುತ್ತಿದ್ದೆ. ನಮ್ಮಿಬ್ಬರಿಂದ ಯಾವ ವರ ಬೇಕಾದರೂ ಕೇಳು. ಪರಮಾತ್ಮ, ನೀನೇ ಒಲಿದು ಬಂದಿರುವಾಗ ಏನು ಕೇಳಬೇಕೆಂಬುದೇ ತೋಚದಂತಾಗಿದೆ. ಆದರೂ ಮನಸ್ಸಿನಾಳದಲ್ಲಿ ಒಂದು ಬಯಕೆ ಉಂಟು. ತೀರಿಸುತ್ತೇನೆ ಎಂದರೆ ಕೇಳುತ್ತೇನೆ ಪರಮಾತ್ಮ. ಭಕ್ತ, ಇನ್ನೂ ನಿನಗೆ ಸಂಶಯವೇ? ವರ ನೀಡಲೆಂದೇ ಬಂದ ನಾವು ನಿನಗೆ ವರ ನೀಡದೇ ಇರುತ್ತೇವೆ. ನಿನ್ನ ಮನದಲ್ಲಿರುವ ಬಯಕೆಯನ್ನ ಸಂಕೋಚವಾಗಿ ಕೇಳು. ಶಿವನು ಕೇಳು ಎನ್ನುತ್ತಲಿದ್ದಾನೆ. ಈಗಲೇ ನನಗೆ ಬೇಕಾಗಿರುವುದನ್ನು ಕೇಳಿಬಿಡುತ್ತೇನೆ. ಆ ಇವಳನ್ನೇ ಕೇಳುತ್ತೇನೆ. ಇವಳನ್ನೇ ಕೇಳುತ್ತೇನೆ. ಪರಮಾತ್ಮ, ನನ್ನ ಮನದಾಳದಲ್ಲಿರುವ ಬಯಕೆಯನ್ನು ಈಡೇರಿಸುತ್ತೇನೆ ಎಂದು ವಚನ ಕೊಡು. ಇಂದಲೇ ಕೇಳುತ್ತೇನೆ. ನನ್ನಿಂದ ವಚನ? ಆಯ್ತು, ವಚನ ಕೊಟ್ಟಿದ್ದೇನೆ. ನಿನಗೇನು ಬೇಕು ಅದನ್ನ ನಿಸ್ಸಂಕೋಚವಾಗಿ ಕೇಳು. ಮನದಲ್ಲಿ ಆಸೆ, ಆದರೂ ಕೇಳಲು ಸಂಕೋಚ
ಆದರೂ ವರ ಕೊಡಲು ನೀನೇ ಸಿದ್ಧನಿದ್ದಿ ಎಂದ ಮೇಲೆ ಪರಮಾತ್ಮ ನಿನ್ನ ಪಕ್ಕದಲ್ಲಿ ನಿಂತಿರುವ ಈ ಸೌಂದರ್ಯ ರಾಶಿಯನ್ನು ನನಗೆ ಕೊಡಬಲ್ಲಿಯ. ಒಲಿಗೂ ಇವನು ತನ್ನ ಸುರಿ ಬುದ್ಧಿಯನ್ನು ತೋರಿಸಿಯೇ ಬಿಟ್ಟ. ತಪಸ್ಸಿನ ಫಲವಾಗಿ ಅವನು ಹೇಳಿದ್ದನ್ನು ನಾನು ಕೊಡಬೇಕು. ಅಷ್ಟೇ ಅಲ್ಲದೆ ವಚನವನ್ನು ಕೊಟ್ಟಿದ್ದೇನೆ. ಭಕ್ತ ರಾವಣ, ಪರಮಾತ್ಮ ನಿನ್ನಿಚ್ಛೆಯಂತೆ ನನ್ನ ಅರ್ಧಾಂಗಿ ಪಾರ್ವತಿಯನ್ನ ನಿನಗೆ ಕೊಡುತ್ತಿದ್ದೇನೆ. ಕರೆದುಕೊಂಡು ಪರಮಾತ್ಮ ನನ್ನ ಇಚ್ಛೆಯನ್ನು ಪೂರೈಸಿಬಿಟ್ಟಿಯ. ಹಾಗಾದರೆ ಪಾರ್ವತಿಯನ್ನು ನಾನು ಕರೆದುಕೊಂಡು ಹೋಗಿ. ರಾವಣೇಶ್ವರ, ನನ್ನ ಪತಿ ಆದ್ಮೇಲೆ ನಾನು ನಿನ್ನ ಜೊತೆ ಬರಲು ಸಿದ್ಧವಾಗಿದ್ದೀನಿ. ಶಂಕರ ಭಕ್ತರ ಕಿಂಕರ ಅನ್ನುವ ಮಾತು ಸತ್ಯವಾಗಿದೆ. ಹೋಗೋಣ. ಬಾ ಪಾರ್ವತಿ, ಬಾ. ನಿನ್ನನ್ನು ಆಯಾಸ ಭಾಗದಂತೆ ಲಂಕೆವರೆಗೂ ನಿನ್ನನ್ನು ಹೊತ್ತುಕೊಂಡು ಹೋಗುತ್ತೇನೆ. ಬಾ, ನನ್ನ ಹೆಗಲೇರು. ನನ್ನನ್ನು ಹೊತ್ತುಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ನಾನು ನಿನ್ನ ಹೆಜ್ಜೆಯಲ್ಲಿ ಹೆಜ್ಜೆಯಿಟ್ಟುಬರುವೆ. ಆದರೆ ಒಂದು ಕ್ಷಣ, ನೀನು ನಿನ್ನ ಲಂಕೆಗೆ ಹೋಗುವ ತನಕ ನನ್ನನ್ನು ತಿರುಗಿ ನೋಡುವ ಹಾಗಿಲ್ಲ. ಇದಕ್ಕೆ ನೀನು ಒಪ್ಪಿಕೊಂಡರೆ ಆಗಲಿದೆ. ಲಂಕೆ ಮುಟ್ಟೂರಿಯು ನಿನ್ನನ್ನು ನಾನು ತಿರುಗಿ ನೋಡುವುದು. ಪರಮಾತ್ಮ ನಮಗಿನ್ನು ಅಪ್ಪಣೆ. ತಥಾಸ್ತು. ದೇವಿ, ನಿನ್ನಾಶೆಯೂ ಈಡೇರು. ನಿನ್ನನ್ನು ನಾನು ಲಂಕೆಯ ಮುಟ್ಟುವರೆಗೂ ತಿರುಗಿ ನೋಡಬಾರದು ಅಲ್ಲವೇ? ಆಯಿತು, ಆ ಇನ್ನು ಹೊರಡೋಣ. ಶಿವನು ಪಾರ್ವತಿಯನ್ನು ಅಸುರ ರಾವಣನಿಗೆ ಕೊಟ್ಟು ಬಿಟ್ಟ, ಮುಂದೇನು ಮಾಡುವುದು? ಇದಂತ ಪ್ರಯಾಸ. ಸಾಕ್ಷಾತ್ ಜಗನ್ಮಾತೆ ಪಾರ್ವತಿ ದೇವಿ ಅಸುರ ರಾವಣನಿದ್ದೆ, ಮುಂದೆ ಗತಿ ಏನು? ಏನಾದರೂ ಮಾಡಲೇಬೇಕು. ನನಗೂ ಅದೇ ಯೋಚನೆಯಾಗಿದೆ, ನನಗೂ ಅದೇ ಯೋಚನೆಯಾಗಿದೆ. ತ್ರಿಮೂರ್ತಿಗಳಾದಂತಹ ದೇವನು ದೇವತೆಗಳು ಸಾರಾಸಾರ ವಿಚಾರ ಮಾಡದೆ ವರವನ್ನು ಕೊಟ್ಟು ಬಿಡುತ್ತಾರೆ. ಮುಂದೆ ಬಂದಿರುವ ತೊಂದರೆಗಳನ್ನು ಲಕ್ಷಿಸುವುದೇ ಇಲ್ಲ. ಈಗ ಮಾತಾ ಪಾರ್ವತಿ ದೇವಿ ಇಲ್ಲದ ಹೇಳಾಂತ ಹಾಡು ಹಾಡು ಎನಿಸುತ್ತಿದೆ. ಮಾತಾ ಪಾರ್ವತಿ ದೇವಿ ಇಲ್ಲದ ಕೈಲಾಸ ಹಾಳು ಹಾಳು ಎನಿಸುತ್ತಿದೆ. ಈಗೇನಾದರೂ ಮಾಡಿ ಮತ್ತೆ ಜಗನ್ಮಾತೆಯನ್ನು ಕೈಲಾಸಕ್ಕೆ ತರುವುದು ನಮ್ಮ ಧರ್ಮವಾಗಿದೆ. ಶಂಭೋ ಶಂಕರರು ಭೋಳೆನಾಥನು ಧ್ಯಾನಲೀನಾಗಿ ಕುಳಿತು ಬಿಟ್ಟ, ಏನೂ ಚಿಂತಿಸದೆ. ಅವನಂತೂ ಭೋಳ್ಯ ಶಂಕರ ಕೊಡುವುದನ್ನೆಲ್ಲ ಕೊಟ್ಟು ಸುಮ್ಮನೆ ಕುಳಿತು ಬಿಟ್ಟ. ಇಲ್ಲಿ ನಮ್ಮ ಗೋಳಾಟವನ್ನು ಕೇಳೋರ್ಯಾರು? ನಿಮ್ಮ ನಾರಾಯಣನನ್ನು ಭೇಟಿಯಾಗಿ ಉಪಾಯ ಕೇಳೋಣ. ಇಲ್ಲವೇ ಬ್ರಹ್ಮದೇವರಿಂದ ಮಾರ್ಗ ತಿಳಿದು ಕರೆಮುಖರಾಗೋಣ. ಈ ಪ್ರಸಂಗ ಸುಖಾಂತ್ಯವಾಗಬೇಕಾದರೆ ಬ್ರಹ್ಮ ಋಷಿ ನಾರದರೇ ಯೋಗ್ಯ, ಅವರನ್ನು ಸಂಪರ್ಕಿಸೋಣ. ಹೌದು ಹೌದು, ಸಲೀಸಾದ ಉಪಾಯಗಳನ್ನು ಮಾಡಿ
ಮಾತಾ ಪಾರ್ವತಿ ದೇವಿಯನ್ನು ಮತ್ತೆ ಕೈಲಾಸಕ್ಕೆ ತರುವ ಜಾಣ್ಮೆ ನಾರದರಲ್ಲಿದೆ. ನೀವು ಹೇಳುವುದೇನೋ ಸರಿ, ಆದರೆ ತ್ರಿಲೋಕ ಸಂಚಾರಿಗಳಾದ ನಾರದರನ್ನು ಹುಡುಕುವುದು ಅಷ್ಟೇ ಕಠಿಣ. ಕಠಿಣವಾದರೂ ಅವರನ್ನೇ ನಮ್ಮ ಕಾರ್ಯ ಸುಖವಾಗಬೇಕಾದರೆ ನಾರದರ ಅವಶ್ಯಕತೆ ಇದೆ. ಹೌದೌದು, ಈಗ ಸುಮ್ಮನೆ ಮಾತನಾಡುತ್ತಾ ಕಾಲಹರಣ ಮಾಡುವುದು ಬೇಡ. ನಡೆಯಿರಿ ಹೂಗಳು, ನಡೆಯಿರಿ ನಡೆಯಿರಿ. ನಾವೆಲ್ಲರೂ ನಾರದವರೇ ಭೇಟಿಯಾಗಿ ಏನಾದರೂ ಪರಿಹಾರ ಕಂಡುಕೊಳ್ಳೋಣ. ನಡೆಯಿರಿ. ಹೌದು, ನಡೆಯಿರಿ ನಡೆಯಿರಿ. ಕಮಲ ಪದ ಅಲ್ಲಿ ನೋಡಿ, ಕಮಲ ಬರುತ್ತಿದ್ದಾರೆ. ನೆಲವರ ಮರದಲ್ಲಿ ದೇವರ್ಷಿ ನಾರದರಿಗೆ ನಮೋ ನಮಃ. ನೀನು ದೇವತೆಗಳನ್ನು ಒಪ್ಪಾಗಿ ಸೇರಿದ್ದೀರಿ. ನೀನಾದರೂ ಶೀಷಿದಿರಿ. ತ್ರಿಲೋಕ ಸಂಚಾರಿಗಳಾದ ತಮಗೆ ಅರಿಯದ್ದು ಏನಿದೆ? ಈಗಾಗಲೇ ನಿಮಗೆ ವಿಷಯ ತಿಳಿದಿದ್ದರೂ ತಿಳಿದಿರಬಹುದು. ಯಾವ ವಿಷಯ ತಿಳಿದಿದ್ದರೆ ನಾನೇಕೆ ನಿಮ್ಮನ್ನು ಕೇಳುತ್ತಿದ್ದೆ? ತಿಳಿಸುವುದಕ್ಕೇನಿದೆ? ನಾನಂದರೆ ರಾಕ್ಷಸನಾದ ರಾವಣನು ಘೋರ ತಪಸ್ಸಿನ ಫಲವಾಗಿ ಶಿವನು ಪಾರ್ವತಿ ದೇವಿಯಲ್ಲಿ ಆತನಿಗೆ ಒಪ್ಪಿಸಿ ಬಿಟ್ಟಿದ್ದಾನೆ. ಈಗ ತಾಯಿ ಪಾರ್ವತಿ ಇಲ್ಲದ ಕೈಲಾಸ ಹೇಗಿರಬಹುದು? ಊಹಿಸಿ ನಾನಂದರೆ ನಾರಾಯಣ ಸ್ವಭಾವವೇ ಇಷ್ಟು. ಭಕ್ತರು ಏನು ಕೇಳಿದರೂ ಕೊಟ್ಟು ಬಿಡುತ್ತಾರೆ. ಅದರಿಂದಾಗುವ ಅನಾಥವನ್ನು ಮೂರು ಲೋಕಗಳು ಅನುಭವಿಸುತ್ತವೆ. ಮೊದಲು ಪಾರ್ವತಿ ದೇವಿಯನ್ನು ಸ್ವರ್ಗಲೋಕಕ್ಕೆ ಕರೆತರಬೇಕು, ದೇವಲೋಕಕ್ಕೆ ಕರೆತರಬೇಕು. ಅದರ ಬಗ್ಗೆ ವಿಚಾರಿಸಿ ರಾವಣನ ಕರುವುದನ್ನು ಮಾಡಿ ಜಗನ್ಮಾತೆಯನ್ನು ಕೇಳಿದ ತಪ್ಪಿಗೆ ಆತನಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಕೊಡಬೇಕು. ಹಾಗಾದ್ರೆ ನೀವು ಯಾವಾಗಲೂ ದೇವತೆ ಕರೀತೀರಿ, ನಿಮಗೆ ಅಸಾಧ್ಯವಾದದ್ದು ಯಾವುದಿದೆ? ಶಿಕ್ಷೆ ಕೊಡಿ, ಕೊಡಬೇಕಾದಂತೆ. ನಾನಾದರೆ ಈ ಸಮಯದಲ್ಲಿ ಚುಚ್ಚು ಮಾತನಾಡಿ ಮನವೊಲಿಸುತ್ತೀರಿ, ಏನಾದರೂ ಉಪಾಯ ಮಾಡಿ. ನೀವೇ ಹೇಳಿ ನಾನಾದರೆ, ಶಿವನು ಈ ರೀತಿ ಮಾಡಿತ್ತು ಸರಿಯೇ? ವಿಷಯ ಯಾರಿಗೂ ಸುಲಭವಾಗಿ ತಿಳಿಯಲಾರದು, ಆದರೆ ಅದರ ಪರಿಣಾಮವನ್ನು ಕಾದು ನೋಡಬೇಕಾಗುತ್ತದೆ. ಒಂದು ಕೆಲಸ, ನಾವು ನೀವೆಲ್ಲ ಸೇರಿ ನೇರವಾಗಿ ಕೈಲಾಸಕ್ಕೆ ಹೋಗೋಣ. ಹೋಗೋಣ, ಕೇಳೋಣ. ಶಿವನಿ, ನಿನ್ನ ಲೀಲೆಯಾಗ ನೀನು ಸರ್ವದಕ್ಕೂ ಕಾರಣನಾದರೂ ನಾನು ನಿಮಿತ್ತ ಮಾತ್ರ. ನಾರಾಯಣ ನಾರಾಯಣ ನಾರಾಯಣ. ದೇವ ಮಹಾದೇವ ಶಿವ, ದೇವ ದೇವ ಮಹಾದೇವ ಶಿವ. ಶಂಕರನಿಗೆ ನಮೋ ನಮಃ. ಶಂಕರನಿಗೆ ನಮೋ ನಮಃ. ಶಂಕರನಿಗೆ ನಮೋ ನಮಃ. ಬನ್ನಿ ನಾರದರೆ. ಇದೇನು, ಎಲ್ಲ ದೇವತೆಗಳು ಆಗಮಿಸಿದ್ದಾರಲ್ಲ? ಶಿವನೇ, ಆಟವನ್ನು ನೀನೇ ಹೂಡಿ ಈಗ ಯಾಕೆ ಏನು ಎಂತೂ ಕೇಳುತ್ತಿರುವೆಯಲ್ಲ. ಆಟವನ್ನು ನಾನು ಆರಂಭಿಸಿದರು, ಅದರ ಸೂತ್ರಧಾರರು ನೀವಲ್ಲವೇ ನಾರದರೆ? ನಾರಾಯಣ ನಾರಾಯಣ. ಏನು ಶಿವಡೇ, ತ್ರಿಮೂರ್ತಿಗಳ ಆಟ ಸುಲಭವಾಗಿ ಯಾರಿಗೂ ಅರ್ಥವಾಗುವುದಿಲ್ಲ. ಅದು ಅರ್ಥವಾಗದಿದ್ದರೇ ಚೆನ್ನ, ಅರ್ಥವಾದರೆ ಅದರ ಸ್ವಾರಸ್ಯವೇ ಹೋಗಿಬಿಡುತ್ತದೆ. ಶಿವಡೇ, ಇದರಲ್ಲಿ ನನ್ನ ಪಾತ್ರವೇನು? ಪಾತ್ರವೇನು ಬಂತು? ನಾನು ಹೂಡಿರುವ ಆಟದಲ್ಲಿ ನೀನು ಸೂತ್ರಧಾರನಾಗಿ ನಿನಗೆ ಹೇಗೆ ಬೇಕೋ ಹಾಗೆ ಮುಂದುವರಿಸಿಕೊಂಡು ಆಟವನ್ನು ಮುಕ್ತಾಯಗೊಳಿಸು. ಶಿವಶಿವ, ಯಾವ ತಂಟೆ ತಕರಾರುಗಳು ಬೇಡವೆಂದು ಸಂಚಾರದಲ್ಲಿದ್ದವನಿಗೆ ಇದೆಲ್ಲಿಯದ ಪಾವನ ಕಾಟ. ಶಿವನೇ, ನೀನು ಹೂಡಿದ ಆಟ
ನೀನೇ ಮಾಡಿ ಮುಗಿಸಿಬಿಡು. ಹೀಗೆಂದು ತಪ್ಪಿಸಿಕೊಳ್ಳಲಾರರಿ ನಾರದರೆ, ಯಾಕೆಂದರೆ ಇದು ದೇವತೆಗಳಿಂದ ಮೊದಲೇ ನಿರ್ಧರಿತವಾಗಿದೆ. ನಾನು ಕೈಲಾಸಕ್ಕೆ ಬಂದದ್ದೇ ತಪ್ಪಾಯಿತು. ಶಿವನೇ, ಈಗ ನಾನೇನು ಮಾಡಬೇಕು? ನಾರದರೆ, ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಹುಡಿರುವ ಈ ಆಟದಲ್ಲಿ ಲೋಕ ಕಲ್ಯಾಣವೇ ಅಡಗಿದೆ. ಸೂತ್ರಧಾರನಾದ ನಿನಗೆ ಇದು ತಿಳಿಯದ್ದೇನಲ್ಲ. ಈಗ ನೀನು ನಿನ್ನ ಹೊಣೆ ಅರಿತು ಆ ಲಂಕಾದೀಶ್ವರನ ಸೆರೆಯಿಂದ ಜಗನ್ಮಾತೆಯನ್ನು ಬಿಡಿಸು. ಶಿವಶಿವ, ಇದು ಒಳ್ಳೆಯ ಪೇತ ಆಯ್ತಲ್ಲ. ಆಯಿತು ಪರಮಾತ್ಮ, ನಾನು ಮಾಡುವ ಪ್ರಯತ್ನದಲ್ಲಿ ಸದಾ ನಿನ್ನ ಆಶೀರ್ವಾದವಿರಲಿ. ತಥಾಸ್ತು. ನಾರದರೆ, ಬೀಗ ಹೋಗಿ ತಡ ಮಾಡಿದರೆ ರಾವಣನು ಜಗನ್ಮಾತೆಯನ್ನ ಕರೆದುಕೊಂಡು ಹೋಗಿಬಿಡುತ್ತಾನೆ. ನಾರಾಯಣ ನಾರಾಯಣ, ಬೇಗ ಹೋಗಿ. ಎಲ್ಲ ನಿನ್ನಿಚ್ಛೆ ಪರಮಾತ್ಮ. ದೇವತೆಗಳೇ, ಹೇಳಿದೆ ಹೋಗು. ಶುಭಮಸ್ತು. ಶಿವನಿ, ನಾರದ, ನಿನ್ನ ಆಜ್ಞೆಯೇ ನಡೆಯ. ನಿನ್ನ ಇಚ್ಛೆಯಂತೆಯೇ ಎಲ್ಲ ನಡೆಯುವುದಾದರೂ ನಿಮಿತ್ತ ಮಾತ್ರ ನಾನ, ನಿಮಿತ್ತ ಮಾತ್ರ ನಾನ. ಶಂಕರ ಶಂಕರ ನೀನೇ ಸರ್ವೇಶ್ವರ, ಶಂಕರ ಶಿವಹರ ಪರಮೇಶ್ವರ, ಶಂಕರ ಶಿವಹರ ಪರಮೇಶ್ವರ. ರಾವಣ, ನೀನು ಕುಬೇರನ ಮೊಮ್ಮಗ, ಬ್ರಹ್ಮನ ಮಾನಸ ಪುತ್ರ, ಮಹಾ ತಪಸ್ವಿ. ನಿನ್ನ ತಪಸ್ಸಿನಿಂದ ಶಿವನನ್ನೇ ಒಲಿಸಿಕೊಂಡವ. ಒಂದು ತಪ್ಪು ಮಾಡಿ ಎಲ್ಲವನ್ನು ಹಾಳು ಮಾಡಿದೆ. ತಪ್ಪು ಎಲ್ಲವನ್ನು ನುಂಗಿತು ಎನ್ನುವಂತೆ ಆ ನಿನ್ನ ಒಂದು ತಪ್ಪಿನಿಂದ ಎಲ್ಲವೂ ಹಾಳಾಗಿ ಹೋಗುತ್ತೆ. ದೇವರು ದೇವತೆಗಳು ನಿನ್ನನ್ನು ನಾಶ ಮಾಡಬೇಕು ಅಂತ ಎಲ್ಲ ತಿಳಿಸಿದ್ದಾರೆ. ನಿನ್ನ ಗೆಲ್ಲು ನಿನಗೆ ಕಾಣದಂತೆ ನೀನು ಮಾಡುವ ತಪ್ಪು ನಿನಗೆ ಕಾಣುತ್ತೆ. ನಿನ್ನ ಗಂಡ ನನ್ನ ತಪಸ್ಸಿಗೆ ಮೆಚ್ಚಿ ನಿನ್ನನ್ನು ನನಗೆ ಅರ್ಪಿಸಿದ್ದಾನೆ. ಈಗ ನೀನು ನನ್ನ ಸ್ವತ್ತು. ಈ ಲಂಕಾದೀಶ್ವರನ ಪಟ್ಟದ ಅರಸಿಯಾಗಿ ವೈಭವದ ಬಾಳನ್ನು ಬಾಳು. ಪಾರ್ವತಿ, ಈ ಮೂರು ಲೋಕದಲ್ಲಿ ನನ್ನನ್ನು ಎದುರಿಸಿ ನಿಲ್ಲವರು ಯಾರು ಇಲ್ಲ. ಇರಲಿ ಪಾರ್ವತಿ, ಸುಮ್ಮನೆ ನನ್ನ ಹಿಂದೆ ಬಂದು ಬಿಡು, ಬಾ. ನಾರಾಯಣ ನಾರಾಯಣ, ಜಗನ್ಮಾತೆ ಮಾತನಾಡಿದ ಮಾತು ನೂರಕ್ಕೆ ನೂರರಷ್ಟು ಸತ್ಯವಿದೆ. ಅಮ್ಮ ತಾಯಿ, ನಿನಗೆ ನಾರದ ನನ್ನ ಮನಗಳು. ಏನು ತಾಯಿ, ಇವತ್ತೊಂದೇ ರಕ್ಷಿಸಬೇಕಾದ ಜಗನ್ಮಾತೆಯಾದ ನೀನು ಮತ್ತೊಪ್ಪನಾಧೀನ. ನನ್ನನ್ನು ಆಧೀನದಲ್ಲಿಟ್ಟುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಯಾರ ಸ್ವತ್ತು ಅಲ್ಲ. ತೈ ಇಚ್ಛೆಯಲ್ಲಿ ಹೇಳಿದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವನಿಚ್ಛೆಯಂತೆ ನೀನು ಬಂದ ಕಾರ್ಯವನ್ನು ಮುಗಿಸಿ. ಅಮ್ಮ ತಾಯಿ, ನಿನಗೆ ನನ್ನ ಆಶೀರ್ವಾದವಿದ್ದರೆ ಒಂದು ಕಾರ್ಯ ಸುಲಲಿತವಾಗಿ ಸಾಗುವುದು. ಪಾರ್ವತಿ ಪಾರ್ವತಿ, ಹೋಗೋಣ. ನಾರಾಯಣ ನಾರಾಯಣ.
ಮಹರ್ಷಿಗಳು. ಲಂಕಾಧೀಶ್ವರನಿಗೆ ನಮೋ ನಮಃ. ವಂದನೆಗಳು ಮಹರ್ಷಿಗಳೇ. ಏನು ಈ ಕಡೆ ಹೊರಟಿದ್ದೀರಿ? ಅದೇ, ಏನೋ ಒಂದು ವಿಷಯ ಕೇಳಿದೆ, ಅದು ಎಷ್ಟರ ಮಟ್ಟಿಗೆ ನಿಜ ಎಂದು ತಿಳಿದುಕೊಳ್ಳಬೇಕೆಂದು ಈ ಕಡೆಗೆ ಬಂದೆ. ಓಹೋ, ಯಾವ ಸುದ್ದಿ ನಾರದರೆ? ಅದೇ, ಲೋಕವಿಕ್ರನಾಗಿರ್ತಕ್ಕಂಥ ರಾವಣನು ಘೋರವಾದ ತಪಸ್ಸನ್ನು ಮಾಡಿ ಶಿವನಿಂದ ವರ ಪಡೆದುಕೊಂಡು ಬಂದಿದ್ದಾನೆ ಎಂದು ಕೇಳಿದೆ. ಅದು ನಿಜವೋ ಸುಳ್ಳೋ ತಿಳಿದುಕೊಳ್ಳೋಣವೆಂದು ಈ ಕಡೆ ಬಂದೆ. ಮಹರ್ಷಿಗಳೇ, ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನಗೈದೆ, ನನ್ನ 10 ತಲೆಗಳನ್ನು ಹೋಮಾಗ್ನಿಗೆ ಅರ್ಪಿಸಿದೆ. ಆಗ ಶಿವ ಪಾರ್ವತಿ ಸಮೇತ ಪ್ರತ್ಯಕ್ಷನಾಗಿ ಬೇಕಾದ ವರವನ್ನು ಕೇಳಿಕೋ ಅಂದ. ಅವರು ಕೇಳಿದ್ದು ತಡ ಮಹರ್ಷಿಗಳೇ, ಪಕ್ಕದಲ್ಲಿ ನಿಂತಿರುವ ಅವನ ಅರ್ಧಾಂಗಿ ಪಾರ್ವತಿಯನ್ನೇ ಕೇಳಿದ್ದಾನೆ. ಒಡನೆ ಇನ್ನೇನು ಮಹರ್ಷಿಗಳೇ, ತಪಸ್ಸಿಗೆ ಫಲ ದೊರಕಲೇಬೇಕಲ್ಲವೇ? ಮೊದಲು ಅನುಮಾನಿಸಿದರು, ನಂತರ ನನ್ನ ಮಾತಿಗೆ ಒಪ್ಪಲೇಬೇಕಾಯ್ತು. ಮಹರ್ಷಿಗಳೇ ನೋಡಿ, ಆ ಸೌಂದರ್ಯ ರಾಶಿ ನನ್ನ ಹಿಂದಿದೆ. ನೀನು ಕರೆದು ತಂದಿರುವ ಸೌಂದರ್ಯ ರಾಶಿಯನ್ನು ಒಮ್ಮೆ ಚೆನ್ನಾಗಿ ನೋಡಿ. ದೇವರ್ಷಿಗಳೇ, ಶಿವನ ಕುರಿತು ಘೋರ ತಪಸ್ಸಗೈದು ವರ ರೂಪವಾಗಿ ಕರೆದು ತಂದಿದ್ದೇನೆ, ನೀವೇ ನೋಡಿ ಇನ್ನೊಮ್ಮೆ ಚೆನ್ನಾಗಿ. ನಾರಾಯಣ ನಾರಾಯಣ. ರಾವಣೇಶ್ವರ, ದೇವತೆಗಳ ಕುತಂತ್ರ ನಿನಗೆ ಅರ್ಥವಾಗುವುದಿಲ್ಲ. ಮಹರ್ಷಿಗಳೇ, ಪ್ರತ್ಯಕ್ಷ ಶಿವನಿಂದ ವರ ರೂಪವಾಗಿ ಕರೆದುಕೊಂಡು ಬಂದಿರುವ ಇವಳನ್ನು ಮತ್ತೆ ಮತ್ತೆ ನಾನೇ ನೋಡಬೇಕೆ? ನೀವೇ ನೋಡಿ ಚೆನ್ನಾಗಿ. ನಾರಾಯಣ 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 ನಾರಾಯಣ. ಮಹೇಶ್ವರ, ಯಾಕೆ ಘೋರವಾದ ತಪಸ್ಸನ್ನು ಮಾಡಿ ಚಿರಗಳನ್ನು ಉಗ್ರವಾಗಿ ತಪಸ್ಸನ್ನಾಗಿ? ಮಹರ್ಷಿಗಳೇ, ಶಿವನನ್ನೇ ಕುರಿತು ಘೋರ ತಪಸ್ಸನ್ನು ಕೈದು ಇಂಥ ಸೌಂದರ್ಯವತಿಯನ್ನು ಕರೆದುಕೊಂಡು ಬಂದ ನನಗೆ ಇವಳನ್ನು ಹೆಮ್ಮಾರಿ ಎಂದು ಹೇಳುತ್ತಿರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಬೇಕು? ನಾರಾಯಣ ನಾರಾಯಣ. ಕಂಡಿಗೆ ಮಂಕು ಕವಿದಿದೆ, ಅದಕ್ಕಾಗಿಯೇ ನಾನು ನಿನಗೆ ಹೇಳುವುದು. ಹರ್ಷಿಗಳೇ, ನೀವು ಯಾರ ಜೊತೆ ಮಾತನಾಡುತ್ತಿದ್ದೀರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನನಗೆ ಮತಿ ಭ್ರಮಣೆಯಾಗಿದೆಯೋ ಅಥವಾ ನಿಮಗೆ ಮತಿ ಭ್ರಮಣೆಯಾಗಿದೆಯೋ? ಲಂಕೇಶ್ವರ ಲಂಕೇಶ್ವರ, ನಾನು ತ್ರಿಲೋಕ ವಿಜಯ ರಾವಣೇಶ್ವರನ್ನೇ ಮಾತನಾಡುತ್ತಿದ್ದೇನೆ ಎಂದು ನನಗೆ ಗೊತ್ತು. ಆ ಅಹಂಕಾರದಲ್ಲಿ ನಿನ್ನ ಕಣ್ಣಿಗೆ ಉಪ್ಪು ಕವಿದಿದೆ, ಒಮ್ಮೆಯಾದರೂ ತಿರುಗಿ ನೋಡು. ಮಹರ್ಷಿಗಳೇ, ಒಂದು ಸಲ ಯಾಕೆ ಲಂಕೆಗೆ ಕರೆದುಕೊಂಡು ಹೋಗಿ ಈಕೆಯನ್ನು ಮದುವೆಯಾಗಿ ಆಜೀವ ಪರ್ಯಂತ ನೋಡುತ್ತಲೇ ಇರುತ್ತೇನೆ? ಅದು ನಿಜ. ನಾನು ಹೇಳುತ್ತಿರುವುದು ಈಗ ಒಂದು ಸರಿಯಾಗಿ ನೋಡಿಕೋ ಎಂದು, ನಿನಗೆ ಮೋಸ ಆಗಬಾರದು ಎಂಬುದು ನನ್ನ. ನಾರಾಯಣ ನಾರಾಯಣ. ಹೌದು ಅಲ್ಲವೋ? ಮಹರ್ಷಿಗಳೇ, ತೊಂದರೆ ರಾಶಿ ಹೂವು ನೋಡು. ಆಯ್ತು ಆಯ್ತು, ಒಡೆಯೇ ಬಿಡುತ್ತೇನೆ. ನಾರಾ ನಾರಾ, ನಡೆದು ಮರ್ಚಿಗಳೇ, ನೀನು ಶಿವನನ್ನು ಕುರಿತು ಅವರ ತಪಸ್ಸನ್ನು ಗೈದಿದ್ದಕ್ಕೆ ತನ್ನ ಸೌಂದರ್ಯವತಿಯನ್ನೇ ಕೊಟ್ಟಿದ್ದ, ಇಲ್ಲಿ ನೋಡಿದರೆ
ನಾರಾಯಣ, ನಾನು ನಿನಗೆ ಅಗತ್ಯ ಮಹರ್ಷಿಗಳೇ ದೇವತೆಗಳೇ ಮೋಸ ಮಾಡುತ್ತಾರೆ ಎಂದ ಮೇಲೆ ಅವರನ್ನು ನಾನು ದೇವತೆಗಳು ಎಂದು ಯಾಕೆ ಅನ್ನಬೇಕು? ನೋಡು, ಆದದ್ದನ್ನು ಬಿಡು, ನನ್ನನ್ನು ನಂಬು. ನೀನು ಸೌಂದರ್ಯ ರಾಶಿ ಎಂದು ಕರೆದುಕೊಂಡು ಬಂದಂತಹ ಇವಳು ಖಾಲಿಯಾಗಿದ್ದಾಳೆ. ಆದರೆ ಹೇಗೆ ಕೆಲಸ ಮಾಡಿ ಮಹರ್ಷಿಗಳೇ? ಇವಳನ್ನು ನೀವೇ ಕಟ್ಟಿಕೊಂಡು ಬಿಡಿ. ನಾರಾಯಣ, ನಾರಾಯಣ, ಸನ್ಯಾಸಿ ಆದ ನನಗೇಕೆ ಬೇಕಪ್ಪ ಈ ಸಂಸಾರದ ಜಂಜಾಟ? ಅವನೇಶ್ವರ, ಹೀಗೆ ಮಾಡಿದ್ರೆ ಹೇಗೆ? ಹೇಗೆ ಯಾರಾದರೂ ರಾಜರಿಗೆ 6 ಗಂಟೆ ಪತ್ತು ಹೇಳುತ್ತ ನೀನೇ ಇವಳನ್ನು ಕರೆದುಕೊಂಡು ಹೋಗಿಬಿಟ್ಟರೆ? ಮಹರ್ಷಿ, ನನ್ನ ಅರಮನೆಯಲ್ಲಿ ಸೌಂದರ್ಯವತಿಯಾದ ಅದೆಷ್ಟೋ ಸೌಂದರ್ಯವತಿಯರಿದ್ದಾರೆ. ಅದರಲ್ಲಿ ಇದನ್ನು ಐದು ನಾನೇನು ಮಾಡಲಿ? ಅದಕ್ಕೆ ನೀವೇ ಕಟ್ಟಿಕೊಂಡು ಬಿಡಿ. ಒಂದು ಕೆಲಸ ಮಾಡ, ಏನು ಮಾಡ? ಇವುಗಳನ್ನು ಇಲ್ಲಿಯೇ ಸ್ಥಾಪಿಸುತ್ತ ಅಂದರೆ ಮುಂದೆ ನಿನ್ನಂತೆ ಮೋಸ ಹೋಗುವವರಿಗೆ ಇವಳು ಮಾದರಿಯಾಗಲಿ. ಅಲ್ಲದೆ ಇವಳು ಎಲ್ಲಿಯವರೆಗೆ ಇರುತ್ತಾಳೋ ಅಲ್ಲಿಯವರೆಗೆ ನಿನ್ನ ಹೆಸರು ಕೂಡ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುತ್ತೆ. ನನ್ನ ಹೆಸರು ಇವಳು ಇರುವವರೆಗೂ ಅಜರಾಮರ, ಅಜರಾಮರ ಉಳಿಯುತ್ತ. ಆಯಿತು, ಆದರೆ ಈಗ ನನಗೆ ದೇವತೆಗಳು ಮೋಸ ಮಾಡುತ್ತೆ. ಹೌದು, ಈಗ ನೀವು ನನ್ನನ್ನು ನಂಬು ಅಂತೀರಾ? ನಿಮ್ಮನ್ನಾದರೂ ಹೇಗೆ ನಂಬುವುದು? ಇದೊಳ್ಳೆ ಮಾತಾಯ್ತಲ್ಲ. ಏನಪ್ಪ ರಾವಣ, ನಾನು ಇಷ್ಟು ಕಷ್ಟಪಟ್ಟು ನಿನಗೆ ಒಳಿತಾಗಲಿ ಎಂದು ಬಯಸುವವರ ಮೇಲೆಯೂ ನೀನು ಸಂದೇಹ ಪಡುವುದೇ? ನಾಡಿದೆಯ ಒಳ್ಳೆಯದನ್ನೇ ಮಾಡುತ್ತೇನೆ. ಹಾಗಾದ್ರೆ ನಾನು ನಂಬುವುದಾದರೂ ಯಾರನ್ನು? ನನ್ನನ್ನು ನಂಬು, ನನ್ನನ್ನು ನಂಬು. ನನಗೆ ಗೊತ್ತು, ಅವಳಿದ್ದಲ್ಲಿಗೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಹೌದಾ? ನಾರಾಯಣ, ನಾರಾಯಣ, ಬೇಗ ಹೋಗೋಣ, ನಡೆಯ. ಅಷ್ಟೊಂದು ಆತರ ಬೇಡ ರಾಮಣೇಶ್ವರ. ದೇವತೆಗಳು ನಿನಗೆ ಮೋಸ ಮಾಡಿದ ಹಾಗೆ ನಾನು ಮೋಸ ಮಾಡುವುದಿಲ್ಲ. ಮಹರ್ಷಿಗಳೇ, ನೀವು ಇಷ್ಟೊಂದು ಉಪಕಾರ ಮಾಡುವ ನಿಮಗೆ ಈ ಮಾನವರು ದಾನವರು ನಿಮ್ಮನ್ನು ಕಲಹ ಪ್ರಿಯನೆಂದು ಕರೆಯುತ್ತಾರೆ. ಇದು ಎಂತಹ ವಿಪರ್ಯಾಸ! ಬುದ್ಧಿಗೇಡಿಗಳು, ತಿಳುವಳಿಕೆ ಮಹರ್ಷಿಗಳೇ ಅನ್ನುವರು ಅನ್ನ ನಾವು ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಿದರಾಯ. ನಡೀರಿ, ಬೇಗನೆ ಹೋಗೋಣ. ನಡೀರಿ, ಬೇಗ ಹೋಗೋಣ, ನಡೀರಿ. ಅಮ್ಮ ಭದ್ರಕಾಳಿ, ಭದ್ರಕಾಳಿ, ನನ್ನ ಹಾಗೆ ಯಾರಾದರೂ ಇಲ್ಲಿ ನೋಡ್ತಾ ಹೋಗೋರು ಬಂದ್ರೆ ನೀನು ಅವರ ಜೊತೆ ಹೋಗಿಬಿಡು. ಜಗಚ್ಚರಣಿ, ನಿನಗೆ ನಮೋ ನಮ, ನಮೋ ನಮ. ನಾರಾಯಣ, 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 ನಾರಾಯಣ. ನಾರಾಯಣ, 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 ನಾರಾಯಣ. ನಾರದ ಮಹರ್ಷಿಗಳಿಗೆ ನಮೋ ನಮ. ದಯಮಾಡಿಸಬೇಕು, ಬಹಳ ದಿನಗಳ ನಂತರ ಇಂಥ ಕಡೆ ಪಾದ ಬಿಡಿಸಿದ್ದೀರಲ್ಲ, ಏನು ವಿಶೇಷ? ವಿಶೇಷವಿಲ್ಲದೆ ನಾವು ವಿನಾಕಾರಣವಾಗಿ ಎಲ್ಲಿಯೂ ಪ್ರವೇಶವನ್ನು ಮಾಡುವುದಿಲ್ಲ. ಅದೇ ಆ ಕೈಲಾಸದ ಶಿವನ ಅರ್ಧಾಂಗಿ ಪಾರ್ವತಿ ದೇವಿ ನಿಮ್ಮ ಆಸ್ಥಾನದಲ್ಲಿದ್ದಾಳೆ ಎಂದು ನಮಗೆ ಸುದ್ದಿ ಬಂತು, ಅದಕ್ಕಾಗಿ ಬಂದೆವು. ಏನು ಹೇಳ್ತೇವೆ?
ಇವನ ಅರ್ಥ ನೀವು ನನಗೆ ಗೊತ್ತಿಲ್ಲದೆ ನನ್ನ ಅರ್ಥನ ಇದೆ ನೋಡಿ. ಓ ಪಾರ್ವತಿ, ನಿಮ್ಮ ಅರಮನೆಯಲ್ಲಿದ್ದಂಥ ಸುದ್ದಿ ನಮಗೆ ತಿಳಿದಿದೆ. ಏನಾಗಲಿ ಎಂದರೆ ನಮ್ಮ ರಾಮೇಶ್ವರನು ಕುರುಹುಸಿಗೆ ಸಾಕ್ಷಾತ್ ಶಿವನೇ ಮೆಚ್ಚಿ ಪಾರ್ವತಿಯನ್ನು ಈತನಿಗೆ ಕಾಣಿಕೆಯಾಗಿ ಕೊಟ್ಟ. ಅಲ್ಲಿ ಏನು ತೊಂದರೆ ಆಯಿತು ಏನೋ, ಆ ಪಾರ್ವತಿ ತಮ್ಮಲ್ಲಿ ಇದ್ದಾಳೆ ಎಂಬ ಸುದ್ದಿ ನಮಗೆ ತಿಳಿಯಿತು. ಏನಪ್ಪ ಇದು, ಬಂದಂತಹ ಅತಿಥಿಗಳನ್ನು ನಿಲ್ಲಿಸಿಕೊಂಡೇ ಮಾತನಾಡುತ್ತಿರುವೆಯಲ್ಲ. ತಪ್ಪಾಯಿತು ಮಹರ್ಷಿಗಳೇ, ಕೂಡ್ರು ಎಂದು ಹೇಳುವ ಸೌಜನ್ಯವೂ ಬೇಡವೇ? ತಪ್ಪಾಯಿತು ಮಹರ್ಷಿಗಳೇ, ತಾವು ಬಂದಾಗ ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೆ. ಅಷ್ಟೇ ಅಲ್ಲದೆ ಸಾಕ್ಷಾತ್ ತ್ರಿಲೋಕಾಧಿಪತಿ ಲಂಕೇಶ್ವರನು ನನ್ನ ಅರಮನೆಯ ಬಾಗಿಲಿಗೆ ಬಂದಿರುವಾಗ ನಾನು ಧನ್ಯನಾಗಿ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಆಯಿತು ಬಿಡು, ಕೇಳಿಸಿಕೊಂಡು ಸೇವೆ ಮಾಡಿಸಿಕೊಳ್ಳುವುದು ನಮ್ಮ ಸ್ಥಿತಿಯಾಯಿತು. ಏನು ಮಾಡುವುದು, ಕಾಲಧರ್ಮ. ನಾರದೆ, ನಾನು ನಿಮ್ಮವನು ಇರುವಾಗ ಹೇಳಿಸಿಕೊಂಡು ಮಾಡುವುದರಲ್ಲಿ ತಪ್ಪೇನಿಲ್ಲವಲ್ಲ. ಅದು ಸರಿ, ಅದು ಆಯ್ತು. ಈಗ ನನ್ನಿಂದ ಏನು ಸೇವೆ ಆಗಬೇಕೆಂಬುದನ್ನು ತಾವು ಅಪ್ಪಣೆ ಮಾಡಿದರೆ ಯಥಾಶಕ್ತಿ ನಾನು ಸೇವೆಯನ್ನು ಮಾಡಲು ಸಿದ್ಧನಿದ್ದೇನೆ. ನಾರದ ಮಹರ್ಷಿಗಳೇ, ನಿಜವಾದ ಪಾರ್ವತಿಯನ್ನು ತೋರಿಸುತ್ತೇನೆ ಎಂದು ಇಲ್ಲಿ ಕರೆದುಕೊಂಡು ಬಂದು ನೀವು ಈಗ ಮೂಲ ವಿಷಯವನ್ನೇ ಮರೆತು ಬೇರೆ ಏನೇನೋ ಮಾತನಾಡುತ್ತಿದ್ದೀರಿ. ಮೊದಲು ನಾವು ಬಂದ ಕೆಲಸವಾಗಲಿ, ಆಮೇಲೆ ಏಕಾರ್ಥನ ಮಾತನಾಡಿದರಾಯಿತು. ಮಾಯಾಸರ ನೋಡಿದೆಯಾ, ನಮ್ಮ ರಾವಣೇಶ್ವರರ ಅವಸರವನ್ನು ಎಷ್ಟೊಂದು ಆತುರದಲ್ಲಿದ್ದಾರೆ. ಮಗಳು ಬಂದವರು ರಾವಣೇಶ್ವರರು ನೋಡಿದರೆಂದರೆ ಒಪ್ಪಿಕೊಂಡು ಬಿಟ್ಟರೆ ಮಂಗಲ ಕಾರ್ಯವನ್ನು ಮುಗಿಸಿ ಬಿಡೋಣ. ಯಾರಲ್ಲಿ? ನನ್ನ ಮಗಳು ಮಂಡೋದರಿಯನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ನಾರದ, ಈಗ ಹೇಳಿ, ನನ್ನ ಮಗಳು ಮಂಡೋದರಿಯು ಪಾರ್ವತಿ ಅಂಶವೆಂಬುದು ನಿಮ್ಮ ಕಲ್ಪನೆ? ಹಾಗಿದ್ದಲ್ಲಿ ನನ್ನಂತಹ ಭಾಗ್ಯವಂತರು ಯಾವಿಲ್ಲ? ಲಂಕಾಧಿಪತಿ ರಾವಣರು ಏನಾದರೂ ಆದರಾದಿತ್ಯವನ್ನು ಸ್ವೀಕರಿಸುತ್ತಾರೋ? ಆದರಾತಿಥ್ಯವನ್ನು ಸ್ವೀಕರಿಸುವುದಾದಲ್ಲಿ ನಾವು ಇಲ್ಲಿವರೆಗೆ ಬರುವ ಅವಶ್ಯಕತೆ ಏನಿರಲಿಲ್ಲ. ನಮಗೇನಿದ್ದರೂ ಪಾರ್ವತಿಯನ್ನು ನೋಡಬೇಕು. ನೀವು ಆದಷ್ಟು ಬೇಗ ಪಾರ್ವತಿಯನ್ನು ಕರೆದು ತೋರಿಸಿದಲ್ಲಿ ನಮ್ಮ ಹಾದಿ ಸುಗಮವಾಗಬಹುದು. ಅದಕ್ಕೆ ಪಾರ್ವತಿಯನ್ನು ನೋಡಲೆಂದು ಬಂದು ತಾವುಗಳು ಹಾಗೆ ಹೇಗೆ ಹೋಗುತ್ತೆ? ಅಗೋ, ತಾವು ತಿಳಿದಿರುವ ಪಾರ್ವತಿಯು ನನ್ನ ಮಗಳ ರೂಪದಲ್ಲಿ ಬರುತ್ತಿದ್ದಾಳೆ. ತಾವು ಅವಧರಿಸಬೇಕು. ಮೋಸವೇ, ಪರಶಿವನಿಂದ ಮೋಸವೇ, ಇದೇನು ಹೇಳುತ್ತೇವೆ? ನಾನು ಸುಳ್ಳಂತೂ ಹೇಳುತ್ತಿಲ್ಲ. ನಮ್ಮ ರಾವಣೇಶ್ವರ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದ. ಈತನ ತಪಸ್ಸಿಗೆ ಮೆಚ್ಚಿದ ಶಿವ ಪಾರ್ವತಿ ಸಮೇತ ಪ್ರತ್ಯಕ್ಷನಾದ. ಪಾರ್ವತಿಯನ್ನು ಕೇಳಿಸುತ್ತ ತಕ್ಷಣ ಶಿವ ತಥಾಸ್ತು ಎಂದು ಪಾರ್ವತಿಯನ್ನು ಕಳಿಸಿಕೊಟ್ಟು ಬಿಟ್ಟ. ಆಗ ಏನು ಗೊಂದಲವಾಯಿತೋ ಏನೋ, ಈತನು ಆಕೆಯನ್ನು ಸರಿಯಾಗಿ ನೋಡಲಿಲ್ಲವೋ ಅಥವಾ ದೇವತೆಗಳು ಮೋಸ ಮಾಡಿದರೋ ಗೊತ್ತಾಗಲಿಲ್ಲ. ಇವನು ಕರೆದುಕೊಂಡು ಹೊರಟು ಬಿಟ್ಟ. ಮಧ್ಯದಲ್ಲಿ ನಾನು ಈತನಿಗೆ ಭೇಟಿಯಾದೆ. ಈತನು ಅಂತರ್ಯ ರಾಶಿಯನ್ನು ಕರೆದುಕೊಂಡು ಬಂದಂತಹ ಪಾರ್ವತಿ ದೇವಿ ಕಾರ್ಯ ಉತ್ತರ ಇರುವ ಸತ್ಯವನ್ನು ಈತನಿಗೆ ತಿಳಿಸಿದೆ. ನಿಜವಾದ ಪಾರ್ವತಿ ನಿನ್ನ ಮಗಳ ರೂಪದಲ್ಲಿ ಇಲ್ಲಿದ್ದಾಳೆಂದು ತಿಳಿದು ಈತನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ನಾರಾಯಣ ನಾರಾಯಣ. ರಾವಣೇಶ್ವರ, ಪಾರ್ವತಿಯನ್ನು ಚೆನ್ನಾಗಿ ನೋಡು. ಮಹರ್ಷಿಗಳೇ, ಎಂತಹ ಅನುಪಮವಾದ ಸೌಂದರ್ಯ!
ಸತ್ಯ. ನಿಜವಾದ ಪಾರ್ವತಿಯನ್ನು ನೀವು ತೋರಿಸಿದಿ ನಾರಾಯಣ. ನಾವಿನ್ನು ಹೊರಡೋಣವೇ? ರಾವಣೇಶ್ವರ ರಾವಣೇಶ್ವರ, ಆಂಧ್ರವನ್ನು ಮಾಡಬೇಡ. ಈಗ ಮಾಯಾಸನ ಕಾರ್ಯಗಳು ಸಿದ್ಧನಾಗಿದ್ದಾನೆ ಅಂದ ಮೇಲೆ ಸಂಬಂಧದಲ್ಲಿ ಆತನಲ್ಲಿ ಮಾವನಾದ ಲಂಕಿಗೆ ಹೊರಡು. ನಂತರ ಕೂತುಕೊಂಡು ಮಾತನಾಡೋಣ. ಏನಾದರೆ ಹೀಗೆ ಮತ್ತು ಹಾಗೆ ಹೋಗುತ್ತಿರೋಣ, ನಮ್ಮ ಆಧಾರವನ್ನು ಸ್ವೀಕರಿಸುವುದಿಲ್ಲವೇ? ಮಾಯಾಸ ಇದೀಗ ತಾನೇ ಸಂಬಂಧ ಕುದುರುತ್ತಿದೆ, ಅದಕ್ಕೆ ಬೇಕಾದಷ್ಟು ಅವಕಾಶವಿದೆ. ಈಗ ಲಂಕಿಯಲ್ಲಿ ನಿನ್ನ ಬೀಗತಿಯಾದ ಕೈಕಸಿ ಮಗನಿಗಾಗಿ ಕಾಯುತ್ತಿದ್ದಾನೆ. ಆತನು ಹೋಗಿ ತಾಯಿಯನ್ನು ಕಾಣಲಿ, ಆಮೇಲೆ ವಿಚಾರಿಸಲಾಗಿದೆ. ಆಗಲೇ ಮಾತ್ರ ನಮ್ಮ ಅಪ್ಪ ನಿಂತ ಎಲ್ಲರೂ ದೈವದ ನಾವಿನ ಹೋಗಿ ರಾವಣೇಶ್ವರ ಹೊರಡೋಡುವೆ. ನಾರಾಯಣ ಪಾರ್ವತಿ, ನಾವಿನ್ನು ಹೊರಡೋಣ. ಗಂಧ ತೆಗೆಯುವಲ್ಲಿ ನೊಣಕ್ಕೇನು ಕೆಲಸ ಅಲ್ಲ? ಮುಂದೂರು ಕರೆದುಕೊಂಡು ಹೊರಟವನು ನೀನು. ಲಂಕೆಗೆ ಕರೆದುಕೊಂಡು ಹೋದ ಮೇಲೆ ಮದುವೆಯಾಗುವವನು ನೀನು. ನನ್ನದೇನು ಕೆಲಸ? ಆದರೂ ನಮ್ಮ ಜೊತೆಗೆ ಬಂದಿರಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ನಾನು ಒಂದು ಕೆಲಸವಾಯಿತು. ನಿನ್ನ ಒಳ್ಳೆಯದಕ್ಕಾಗಿ ನಾನು ಬಂದದ್ದು. ನೀನು ಆಗಲೇ ದೇವರಿಗೆ ಹೌದು, ಪದೇ ಪದೇ ನಿನಗೆ ಹಾಗೆ ಆಗಬಾರದು ಎಂಬುದೇ ನನ್ನ ಉದ್ದೇಶ. ಅದಕ್ಕಾಗಿ ಬಂದೆ, ಕರ್ತವ್ಯ ಪೂರೈಸಿದೆ. ಇನ್ನು ಮೇಲೆ ನನ್ನ ಕೆಲಸವೇನು? ಮಹರ್ಷಿಗಳೇ, ಒಬ್ಬ ಮನುಷ್ಯ ಒಂದು ಸಲ ಮಾತ್ರ ಮೋಸ ಹೋಗುತ್ತಾನೆ. ಪದೇ ಪದೇ ಅವನನ್ನು ಮೋಸ ಮಾಡಲು ಸಾಧ್ಯವಿಲ್ಲ. ಇದಿಲ್ಲ ನಿಜ. ಆದರೆ ಮಹರ್ಷಿಗಳೇ, ಪಾರ್ವತಿಯನ್ನು ತೋರಿಸುತ್ತೇನೆ ಎಂದು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋದವರು ನೀವು, ಅಲ್ಲಿ ಹೋಗಿ ಈಕೆಯನ್ನು ತೋರಿಸವರು ನೀವು. ಅಂದ ಮೇಲೆ ನಾನು ಮೋಸ ಹೋಗುವುದಾದರೆ ನಿರ್ಮಿತಲೇ ಹೋಗಬೇಕು. ನಾರಾಯಣ ನಾರಾಯಣ, ಏನಪ್ಪ ಇದು? ಅಲ್ಲ, ನಿಮಗೆ ಒಳ್ಳೆಯದಾಗಲಿ ಕಲ್ಯಾಣವಾಗಲಿ ಎಂದು ಬಯಸಿದ ನನ್ನ ಮೇಲೆ ಅಪವಾದವೇ? ಒಳ್ಳೆ ಪೇಟ ಆಯ್ತಲ್ಲ. ಮಾತ್ರ ಸರಿಯಾಗಿ ಮಹರ್ಷಿಗಳೇ, ನೀವು ಇಷ್ಟೊಂದು ಉಪಕಾರ ಮಾಡಿದ ಮೇಲೆ ನೀವು ಮೋಸ ಮಾಡುತ್ತೀರಿ ಎಂದು ನಾನೇಕೆ ಹೇಳಲಿ? ನಾನು ಇವಳನ್ನು ಚೆನ್ನಾಗಿಯೇ ನೋಡಿದ್ದೇನೆ. ಈಗ ನೀವು ನಮ್ಮ ಜೊತೆಗೆ ಲಂಕೆಗೆ ಬರುವಿರೋ ಇಲ್ಲ? ನನ್ನದೇನು ಕೆಲಸ? ನಾನು ಹೋಗುತ್ತೇನೆ. ಹೇಗಾದರೂ ನಿಮ್ಮ ಕಲ್ಯಾಣ ವಿದ್ಯೆ ಇದೆಯಲ್ಲ, ಆಗ ಬರುತ್ತೇನೆ. ಪದೇ ಪದೇ ಹೇಳುತ್ತಾನೆಂದು ಚಿಂತೆ ಮಾಡದಿರು. ಶಂಕರನು ನಿನಗೆ ಮೋಸ ಮಾಡಿದ, ಆಗ ಅವನ ಹೆಂಡತಿಯನ್ನು ಕಳೆದುಕೊಳ್ಳುವಂತಹ ಒಂದು ಪ್ರಮೇಯ ಇತ್ತು. ಈಗ ನನಗೇನಿದೆ ನಿನಗೆ ಮೋಸ ಮಾಡಲಿಕ್ಕೆ? ಅಲ್ಲಿ ಬರುವ ಸೌಭಾಗ್ಯವಾದರೂ ಏನು? ನೀನು ಹೇಳಿ ಮುಂದೆ ನಾರದ್ರಿ. ನೋಡಿ, ನೀನು ಡಾಕ್ಟರ್ ಮಾಡಿಕೊಂಡಿಯಲ್ಲ, ಹಾಗಾದ್ರೆ ನಾನಿದು ಹೊರಡಲೇ.
ಗುರು, ನಾನು ಮದುವೆಯ ಕಾಲಾವಕಾಶವನ್ನು ಮಾಡಿಕೊಂಡು ನನಗೆ ಬರೆ. ಮಹರ್ಷಿಗಳೇ, ಶುಭಶ್ಯ ಶೀಘ್ರಂ ಎಂದು ಹಿರಿಯರು ಹೇಳಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೆ ಕಾಲಹರಣ ಮಾಡುವುದು ಒಳ್ಳೆಯದಲ್ಲೋ ಅಂತೂ ಹೇಳಿದ್ದಾರೆ. ನಾನು ಅದನ್ನು ಹೇಳಿದೆ. ಆದರೆ ಈ ದಶಕಂಠ ರಾವಣನ ಮದುವೆ ಎಂದರೆ ಅದು ಸಾಮಾನ್ಯವೇ? ಸುರನರ ಕಿಂಕರಾದಿಗಳು ನನ್ನ ಮದುವೆಗೆ ಬರಬೇಕು. ಅಷ್ಟೇ ಅಲ್ಲ, ನನಗೆ ಮೋಸ ಮಾಡಿರುವ ದೇವಾನು ದೇವತೆಗಳು ಬೆರಳು ಬೆರಳು ಕಚ್ಚುವಂತೆ ನನ್ನ ಮದುವೆಗೆ ಬರ ಹೇಳಬೇಕು. ಹೌದು, ಅಲ್ಲಿಗೆ ಬಂದರೆ ಅವರಿಗೆ ಆದ್ದರಿಂದ ಸ್ವಲ್ಪ ಕಾಲಾವಕಾಶ ಬೇಕು. ಹಾಗೆ ಮಾಡು. ಒಟ್ಟಾರೆ ನನಗೂ ಹೇಳಿ ಕಳಿಸು, ಬಂದು ಕಲ್ಯಾಣವಾಗಲಿ ಅಂತ ಶುಭವನ್ನು ಆಶಿಸುತ್ತೆ. ಮಹರ್ಷಿಗಳೇ, ನೀವಿಲ್ಲದೆ ಮಂಡೋದರಿ ಕಲ್ಯಾಣ ಸಾಧ್ಯವೇ? ನೀವಿದ್ದರೆ ಅದಕ್ಕೊಂದು ಕಳೆ. ಹೌದಲ್ಲವೇ, ಎಲ್ಲಿದ್ದರೂ ನಾನು ಮಂಡೋದರಿ ಕಲ್ಯಾಣಕ್ಕೆ ಬಂದೇ ಬರುತ್ತೇನೆ. ಹೌದಲ್ಲವೇ ತಾಯಿ? ನನಗೇನು ಗೊತ್ತು ಮಹರ್ಷಿಗಳೇ, ನೀವಾಡುವ ಆಟ ತ್ರಿಮೂರ್ತಿಗಳಿಗೆ ಅರ್ಥವಾಗುವುದಿಲ್ಲ. ನಾರಾಯಣ ನಾರಾಯಣ ಲಂಕೇಶ್ವರ, ಶೀಲೇನಪ್ಪ ನಿನ್ನ ಸಹದರಿಂದೇ ಮಾತನ್ನ, ಇಲ್ಲಿಯೂ ನನಗೆ ಅಪವಾದವೇ? ಮಹರ್ಷಿಗಳೇ, ನೀವು ಬಹುಶಃ ಚವತಿಯ ಚಂದ್ರಮ್ಮನನ್ನು ನೋಡಿರಬೇಕು. ಅದಕ್ಕಾಗಿಯೇ ನಿಮಗೆ ಬೇಡವೆಂದರೂ ಅಪವಾದಗಳು ಬಂದು ಸುತ್ತಿಕೊಳ್ಳುತ್ತಿವೆ. ಅಲ್ಲ, ನಾನೇನು ತಪ್ಪು ಮಾಡಿದೆ? ನಿನಗೆ ಒಳ್ಳೆಯದಂತೆ ಬಯಸಿದೀರಲ್ಲ, ಅದಕ್ಕೆ ನಾನು ಕೊಡುತ್ತೇನೆ. ಅಲ್ಲ ಮಹರ್ಷಿಗಳೇ, ನೀವು ನಮ್ಮನ್ನು ಇಲ್ಲಿಂದಲೇ ಬೀಳ್ಕೊಟ್ರೆ ಹೇಗೆ? ಸಮೀಪ ಬಂದಿದ್ದೇವೆ, ನಮ್ಮ ಆಸ್ಥಾನಕ್ಕೆ ಬಂದು ಸಿಂಹಾಸನ ಮೇಲೆ ಕೂರಿಸ್ತೀವಿ. ಆಮೇಲೆ ನಿಮಗೆ ನೀವು ಮಾಡಿದ ಉಪಕಾರವನ್ನು ನನ್ನ ಪ್ರತಿಗಳಿಗೆಲ್ಲ ಹೇಳಿ ನಿಮ್ಮನ್ನು ಸನ್ಮಾನಿಸಿ ಆಮೇಲೆ ಬೀಳ್ಕೊಡುತ್ತೀವಿ. ಅದಕ್ಕೇನು ಅವಸರ? ಕಲ್ಯಾಣಕಾರಕ್ಕೆ ಬಂದೇ ಬರುತ್ತೇವೆ. ಆಗ ಮಾಡಿದರಾಯಿತು. ಆಯ್ತು ಆಯ್ತು, ಈಗ ನಾನು ಹೋಗಿ ಬರುತ್ತೆ. ಹೋಗಿ ಬನ್ನಿ, ಹೋಗಿ. ಹ್ಞೂ ಅಮ್ಮ, ತಾಯಿ ಪಾರ್ವತಿ, ರಾವಣೇಶ್ವರನು ಮೊದಲೇ ಅವನು ದೇವತೆಗಳು ಮೋಸ ಮಾಡಿದ್ದಾರೆಂದು ಬೇಸಿಗೆಸಲಿಕ್ಕಿದ್ದಾನೆ. ಅದು ಒಂದು ರೀತಿ ಒಳ್ಳೆಯದೇ ಆಯಿತು. ಶಿವನು ನಿಮಗೆ ಮೋಸ ಮಾಡಿದ್ದಕ್ಕಾಗಿಯೇ ಇಂದು ಮಂಡೋದರಿ ರಾವಣರ ಕಲ್ಯಾಣ ಏರ್ಪಟ್ಟಿತು. ಹೌದಲ್ಲವೇ? ರಾವಣೇಶ್ವರ, ನಾರಾಯಣ 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 ರಾವಣೇಶ್ವರ, ನಾನು ಬರಲೇ? ಹಾ ಹೋಗಿ ಬನ್ನಿ. ನಾನು ಹೋದ ಮೇಲೆ ನಿನಗೆ ತೊಂದರೆ ಆಗಬಾರದು. ಇನ್ನೊಮ್ಮೆ ಯಾಕೆ ಪಾರ್ವತಿ? ನಾರಾಯಣ ನಾರಾಯಣ ರಾವಣೇಶ್ವರ. ಹೌದೇ ನಾರಾಯಣ ನಾರಾಯಣ. ಲಂಕೆ ಇನ್ನೂ ಬಹುದೂರದಲ್ಲಿದೆ, ಬಹುಗೋಣ. ಸಾಕ್ಷಾತ್ ಲಂಕೇಶ್ವರನೇ ನನ್ನ ಜೊತೆ ಇರುವಾಗ ಲಂಕೆ ದೂರವಿದ್ದರೇನು ಶಿವ? ಆ ಕೈಲಾಸ ಎಲ್ಲವನ್ನೂ ಮರೆತಿರುತ್ತೀಯ. ಸ್ಮಶಾನದಲ್ಲಿ ಬೋಧಿಯನ್ನು ಪಡೆದುಕೊಂಡು ವೈರಾಗಿ ಆಗಿರುವ ಆ ಶಿವನಲ್ಲಿ ಏನನ್ನು ಬಯಸಿದೆ? ಇಲ್ಲಿಯಾದರೂ ಲಂಕೇಶ್ವರನ ಪಾದದಡಿಯಲ್ಲಿ ಮೂರು ಲೋಕದ ಸಂಪತ್ತು. ಭಲೇ ಭಲೇ ಪಾರ್ವತಿ, ಆಗಲೇ ಆ ಶಿವನನ್ನು ಮರೆತು ಬಿಟ್ಟೀಯ. ನೋಡು, ಇನ್ನು ಮೇಲೆ ನೀನು ಈ ರಾವಣೇಶ್ವರನ ಮನವಿಯಾಗಿ ಪಟ್ಟದ ರಾಜಿಯಾಗಿ ಈ ಲಂಕಾ ಸಾಮ್ರಾಜ್ಯವನ್ನು ಆಳುವಂತೆ ಬಾ, ಹೋಗೋಣ. ಲಂಕಾ ಸಾಮ್ರಾಜ್ಯವನ್ನು ಆಳುವುದಕ್ಕೆ ನೀವಿಲ್ಲವೇ? ನೀನು
ಈ ಲಂಕಾಧೀಶ್ವರನ ಮಡದಿಯಾಗಿ ಪಟ್ಟದರಸಿಯಾಗಿ ಬಾಳು. ನೀನು ನನ್ನನ್ನು ಆಳು, ನಾನು ಈ ಸಾಮ್ರಾಜ್ಯವನ್ನು ಆಳುತ್ತೇನೆ. ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಶಿವನ ಆತ್ಮಲಿಂಗವನ್ನೇ ಪಡೆದು ತರ್ತೀರೆಂದು ಹೇಳಿ ಹೋದವನು ಇದುವರೆಗೂ ಬರಲಿಲ್ಲ. ಪರಶಿವನು ಭೇಟಿಯಾದವನೆಂಬ ತಿಳಿಯಲಿಲ್ಲ. ಇರಲೇ ಇರಲಿ, ಈಗ ತಾನೇ ಅವನೇ ಬರುತ್ತಿದ್ದಾನಲ್ಲ, ಎಲ್ಲವೂ ಕುಲಂಕುಷವಾಗಿ ತಿಳಿಯುವುದು. ಪ್ರಣಾಮವಿರಲಿ. ಇಷ್ಟು ದಿನಗಳವರೆಗೂ ನೀನು ಎಲ್ಲಿದ್ದೆ, ಏನು ಮಾಡುತ್ತಿದ್ದೆ, ಏನನ್ನು ಸಾಧಿಸಿಕೊಂಡು ಬಂದಿರುವೆ, ಮೊದಲು ಅದನ್ನು ಹೇಳು. ಶಿವನನ್ನು ಕುರಿತು ಘೋರ ತಪಸ್ಸೆಗೆಂದು ನಾನು ಹೋಗಿರಲಿಲ್ಲವೇ? ಶಿವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿ ಪಾರ್ವತಿ ಸಮೇತ ಶಿವನನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ಹಾಗೆ ಅವನು ವರದ ರೂಪವಾಗಿ ತನ್ನ ಅರ್ಧಾಂಗಿ ಪಾರ್ವತಿಯೇ ನೀನು ಕೊಟ್ಟು ಬಿಟ್ಟ. ಕುಮಾರ, ನೀನು ಹೇಳಿದ್ದೇನು ಮಾಡಿದ್ದೇನು? ನಿತ್ಯ ಶಿವಪೂಜೆಗೆ ಶಿವನ ಆತ್ಮ ನಿಮ್ಮವನೇ ಪಡೆದು ತರ್ತೀರೆಂದು ಹೇಳಿ ಹೋದವನು ಈಗ ಒಂದು ಹೆಣ್ಣನ್ನು ತಂದರು. ಒಂದು ಹೆಣ್ಣಿಗಾಗಿ ಇಷ್ಟೊಂದು ಘೋರ ತಪಸ್ಸನ್ನು ಆಗಿದ್ದು ಅವಶ್ಯಕತೆ ಇತ್ತು? ಏನು ಹೇಳುತ್ತೀಯ? ಶಿವನನ್ನು ಕುರಿತು ಘೋರ ತಪಸ್ಸನ್ನು ಕೈದು ಅವನ ಅರ್ಧಾಂಗಿಯನ್ನೇ ಪಡೆದು ತಂದಿತು. ಇದು ನಿನಗೆ ಸಣ್ಣ ಮಾತೇ? ಎಂತ ಹುಚ್ಚು ಕೆಲಸ ಮಾಡಿ ಕುಮಾರ. ಯಾವ ಆದಿಶಕ್ತಿಯ ಪಾದ ಪೂಜೆಯನ್ನು ನಿತ್ಯ ದೇವರು ಮಾಡುತ್ತಾರೋ ಆ ಜಗಜ್ಜನೇ ಪಡೆದು ತಂದಿರುವೆಲ್ಲ, ಇದಕ್ಕಿಂತ ಹುಚ್ಚು ಕೆಲಸ ಇನ್ನೇನಿದ್ದಿತ್ತು ಕುಮಾರ? ನೀನು ಏನು ಹೇಳುತ್ತೀವಮ್ಮ? ಶಿವನ ಅರ್ಧಾಂಗಿಯನ್ನು ಪಡೆದು ತಂದಿದ್ದು ಇದು ಹುಚ್ಚು ಕೆಲಸವೇ? ಬೇಕಾದರೆ ಇವಳನ್ನೇ ಕೇಳು. ಅಮ್ಮ, ಭೂಲೋಕ ಪೂಜೆ ನನ್ನ ಮಗನ ಅಪರಾಧವನ್ನು ಮನ್ನಿಸಿಬಿಡುತ್ತಾರೆ. ಜಗತ್ತೇ ಪೂಜಿಸಬೇಕಾದ ನಿನ್ನನ್ನು ಒಬ್ಬ ಸಾಮಾನ್ಯ ಸೇವಕರಂತೆ ಕರೆತಂದಿದ್ದಾನಲ್ಲ. ಇವನ ಅಂತಃಪುರದಲ್ಲಿ ಸುರನಾದ ಆಹಾರದಲ್ಲಿ ಅತ್ಯಂತ ಸೌಂದರ್ಯವತಿಯನ್ನು ತಂದು ಈಗಾಗಲೇ ಅಂತಃಪುರವನ್ನೇ ಹೊಂದಿಸಿದ್ದಾನೆ. ಇನ್ನೂ ಇವನಿಗೆ ಹೆಣ್ಣಿನ ವ್ಯಾಮೋಹ ಕಡಿಮೆ ಆಗಿಲ್ಲವೆಂದರೆ ನಾನೇನು? ಇವನ ಅತಿಯಾದ ವ್ಯಾಮೋಹವೇ ಎಲ್ಲಿ ಇವನ ವಿನಾಶಕ್ಕೆ ಕಾರಣವಾಗಿದ್ದೇನೋ ಅಂತ ಭಯವಾಗ್ತಾ ಇದೆ. ನನ್ನ ಮಗನ ಅಪರಾಧವನ್ನು ಮನ್ನಿಸಿಬಿಡುತ್ತಾರೆ. ಅಮ್ಮ, ನೀವು ತಿಳಿದ ಹಾಗೆ ನಾನು ಪಾರ್ವತಿಯೂ ಅಲ್ಲ, ಶಿವನ ಅರ್ಧಾಂಗಿನಿಯೂ ಅಲ್ಲ, ಪಾತಾಳ ಲೋಕದ ಮಾಯಾಸರನ ಮಗಳು. ನನ್ನ ಹೆಸರು ಮಂಡೋದರಿಯಂತೆ. ಇವರು ನಾನೇ ಪಾರ್ವತಿಯನ್ನು ತಿಳಿದು ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ನಾನೇನು ಮಾಡಿದೆ? ಮಂಡೋದರಿ ಮಂಡೋದರಿ, ಪಾರ್ವತಿ ಶಿವನನ್ನೇ ತಪಸ್ಸುಗೈದು ಸಾಕ್ಷಾತ್ಕರಿಸಿಕೊಂಡು ಅವನ ಅರ್ಧಾಂಗಿಯಾದ ನಿನ್ನನ್ನೇ ಕರೆತಂದಿದ್ದು. ನೀನು ನಿಜವಾದ ಪಾರ್ವತಿಯೇ ಸರಿ. ಕುಮಾರ, ತನ್ನ ಅರ್ಧಾಂಗಿಯನ್ನೇ ನಿನಗೆ ಅರ್ಪಿಸಲು ಶಿವನಿಗೇನು ಕ್ರಾಂತಿ ಅಲ್ಲ ಅಲ್ಲ. ಇವಳು ನಿಜ ಸೌಂದರ್ಯವತಿಯೇನೋ ನಿಜ, ಆದರೆ ಸುಂದರವಾದ ಸ್ತ್ರೀಯರನ್ನೆಲ್ಲ ಪಾರ್ವತಿಯ ಪ್ರತಿರೂಪವೆಂದು ಭಾವಿಸೋದು ನಿನ್ನ ಹುಚ್ಚು ಭ್ರಮೆ. ನಾನು ಘೋರವಾದ ತಪಸ್ಸು ಗೈದಿದ್ದು ವ್ಯರ್ಥವಾಗಿ ಬರೀತಿ. ನನ್ನ ತಪಸ್ಸಿಗೆ ಮೆಚ್ಚಿ ವರರೂಪವಾಗಿ ತನ್ನ ಅರ್ಧಾಂಗಿಯನ್ನು ಕೊಟ್ಟಿತ್ತು, ಇದು ಸುಳ್ಳೇ. ಕುಮಾರ, ಶಿವನು ನಿನ್ನ ತಪಸ್ಸಿಗೆ ಮೆಚ್ಚಿ ತನ್ನ ಅರ್ಧಾಂಗಿಯನ್ನು ಅರ್ಪಿಸಿದೇ ನಿಜವಾಗಿದ್ರೆ ನೀನು ನಾರದನನ್ನು ಕರೆದುಕೊಂಡು ನಿಜವಾದ ಪಾರ್ವತಿಯನ್ನು ನೋಡಲು ಪಾತಾಳ ಲೋಕಕ್ಕೆ ಹೋಗುವ ಅವಶ್ಯಕತೆ ಏನಿತ್ತು? ಇಷ್ಟಾದರೂ ನಿನಗೆ ತಿಳಿಯಬಾರದೆ. ನಾನು ಇಲ್ಲಿಯೂ ವಂಚಿತನಾದನೆ? ನೀನು ವಂಚಿತನಾಗಿಲ್ಲ. ದಾರದಲ್ಲಿ ಮಾಯಾಸುರನ ಮಗಳನ್ನೇ ಪಡೆದು ತಂದಿರುವೆ ಅಂದಾಗ ಮಾಯಾಸುರನಂತವರು ನನಗೆ ಸಂಬಂಧಿತರಾಗಿ ಬರುತ್ತಿರುವಾಗ ನೀನೊಮ್ಮೆ ಈ ನಿನ್ನ ಸೊಸೆಯನ್ನು ಚೆನ್ನಾಗಿ ನೋಡಮ್ಮ. ಇವಳ ಸೌಂದರ್ಯ ಯಾವ ಜಗಜ್ಜನನಿಗಿಂತ ಕಡಿಮೆ ಇಲ್ಲ. ಇವಳು ನಿಜವಾದ ಪಾರ್ವತಿಯ ಹೆಂಡತಿಯಲ್ಲಿ ಜಗಜ್ಜನನಿ ರೂಪದಲ್ಲಿ ಕಾಣುವ ನಿನಗೆ ಅವಳಿಂದಲೇ ನಿನ್ನ ಕಲ್ಯಾಣ. ಆದ್ರೆ ಈಗ ನನಗೆ ಕೊಟ್ಟ ಮಾತು, ನಿತ್ಯ ಶಿವಪೂಜೆಗೆ ಶಿವನ ಆತ್ಮಲಿಂಗವನ್ನೇ ತಂದುಕೊಡುತ್ತೇನೆ ಅಂತ ಹೇಳಿದ್ದೀಯಲ್ಲ, ಅದು ಏನಾಯ್ತು? ನಾನು ಘೋರವಾದ ತಪಸ್ಸನ್ನು ಕೈಗೆ
ಅಲ್ಲಿ ಶಿವನು ಪಾರ್ವತಿ ಸಮೇತ ಸಾಕ್ಷಾತ್ಕರಿಸಿಕೊಂಡೆ. ಆ ಪಾರ್ವತಿಯನ್ನು ನೋಡಿದ ಆ ಕ್ಷಣ ನೀನು ನನಗೆ ಏನು ಹೇಳಿದೆಯೋ, ನಾನು ನಿನಗೆ ಏನು ಮಾತು ಕೊಟ್ಟಿದ್ದೀನೋ ಎಲ್ಲವೂ ಮರೆತು ಹೋಯಿತು. ಅಮ್ಮ ಅಮ್ಮ ಏನಾಯಿತು? ಇಲ್ಲಲ್ಲಿ ಘೋರವಾದ ತಪಸ್ಸನ್ನು ಕೈದು ಆ ಶಿವನನ್ನೇ ನಿನ್ನೆದುರಿಗೆ ಹತ್ತುಕೊಂಡು ಬಂದು ನಿಲ್ಲಿಸುವೆ. ಆಗ ನಿನ್ನ ಈ ಮಗನ ಪರಾಕ್ರಮ ತಿಳಿಯುವುದು ತಾಯಿ ನಿನಗೆ. ಆದರೂ ಕುಮಾರ, ನೀನು ಆ ಜಗಜ್ಜನನೆಯನ್ನು ವರದ ರೂಪದಲ್ಲಿ ಕೇಳಿದ್ದು ನನಗೇನೂ ಸರಿಯಿಲ್ಲ. ಜಗಜ್ಜನ ಪೂಜಿಸುವ ಮಹಾತಾಯಿಯನ್ನು ನೀನು ಬಯಸಬಹುದೇ? ಇದು ನಿನ್ನ ಮನಸ್ಸಿಗಾದರೂ ಒಪ್ಪಿಗೆಯಾಯಿತು. ನನಗೆ ಬೇಕಾದದ್ದು ಶಿವಪೂಜೆಗೆ ಶಿವನ ಆತ್ಮಲಿಂಗ ಮಾತ್ರ, ಈ ಸೌಂದರ್ಯದ ರಾಶಿಯಲ್ಲ. ಹೋಗು, ಯಾರಿಂದ ಇವಳನ್ನು ಕೇಳಿ ಪಡೆದುಕೊಂಡಿದೆಯೋ ಮರಳಿ ಅವನು ಒಪ್ಪಿಸಿ ಅವರಲ್ಲಿ ಕ್ಷಮಾರ್ಪಣೆ ಕೇಳಿಕೊಂಡು ಬಾ. ಹಾ, ಇನ್ನೊಂದು ಸಲ ವರಗಳನ್ನು ಕೇಳುವಾಗ ಮೈ ತುಂಬ ಎಚ್ಚರವಿರಲಿ. ಈಗ ನಿನ್ನನ್ನು ನೀನೇ ವಿಮರ್ಶಿಸಿತು. ಅಮ್ಮ, ಘೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿದ ನೀನು ತಾಯಿಯ ಸಾಮಾನ್ಯ ಇಚ್ಛೆಯನ್ನು ನಿನ್ನಿಂದ ಪೂರೈಸಬೇಕಾಗಿದ್ದರೆ ಏನೋ ಮಾಡಲು ಹೋಗಿ ಏನೋ ಮಾಡಲು ಜಗನ್ಮಾತೆಯನ್ನು ಬಯಸಿದ್ದು ನನ್ನ ಪಾಪವಾಗಬೇಕು. ಪಶ್ಚಾತ್ತಾಪದಿಂದ ಶಿಕ್ಷೆ ಪಾರ್ವತಿ, ನಿನ್ನ ಬಯಸಿದ್ದು ಆ ತಪ್ಪನ್ನು ನಾನು ತಿದ್ದಿಕೊಳ್ಳಲು ನಿನ್ನನ್ನು ಮರಳಿ ಕೈಲಾಸಕ್ಕೆ ಕರೆದು ಬರುತ್ತೇನೆ. ನಡೆ ಹೋಗೋಣ. ಇದ ನೀನು ಮಾಡುತ್ತೀರಿ? ಒಂದು ತಪ್ಪನ್ನು ತಿದ್ದಲು ಹೋಗಿ ಮತ್ತೊಂದು ತಪ್ಪನ್ನು ಮಾಡುತ್ತೀರಿ. ನನ್ನ ತಂದೆ ನನ್ನನ್ನ ನಿಮಗೆ ಒಪ್ಪಿಸಿದ್ದಾರೆ, ಅಂದಮೇಲೆ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನೀವು ಎಲ್ಲಿ ಇರುವಿರೋ ಅಲ್ಲಿ ಇರಬೇಕಾದದ್ದು ನ್ಯಾಯ. ಅದನ್ನು ನನ್ನನ್ನು ಕೈಲಾಸಕ್ಕೆ ಕಳಿಸುತ್ತಿದ್ದೀರಿ. ಏಕೆಂದರೆ ನೀನು ಪರಶಿವನ ಸ್ವತ್ತು, ಪರಶಿವನ ಅರ್ಥಾಂಗಿ ಎನ್ನುವುದನ್ನು ನಾನು ಬಲ್ಲೆ. ನಾನು ಮಾಡಿದ್ದು ಘೋರವಾದ ತಪ್ಪು, ಆ ತಪ್ಪನ್ನು ತಿದ್ದಿಕೊಳ್ಳಲು ಈಗ ನಾನು ಬಯಸುತ್ತೇನೆ. ಇಲ್ಲ, ಮತ್ತೊಂದು ತಪ್ಪನ್ನು ಮಾಡುತ್ತೇನೆ. ನಾನು ನಿಮ್ಮ ನೆರಳಾಗಿ ಬಾಳಬೇಕೆಂದು ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನ ಬೇರೆ ಕಡೆ ಎಲ್ಲಿ ಕಳಿಸಲು ವಿಚಾರ ಮಾಡಿದೆ? ನಾನು ಪಾರ್ವತಿ, ನಾನು ಜಗನ್ಮಾತೆಯೂ ಅಲ್ಲ. ನಾನು ಮಾಯಾಸುರನ ಮಗಳು, ಮಂಡೋದರಿ. ನನ್ನ ಬಗ್ಗೆ ನೀವು ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೀರಿ. ನಾನೇ ಪಾರ್ವತಿ ಎಂದು ಯಾರು ಹೇಳಿದರು ನಿಮಗೆ? ಯಾರಾದರೂ ಹೇಳಿದ್ದರೆ ನಾನು ನಂಬುತ್ತಿರಲಿಲ್ಲ ಪಾರ್ವತಿ. ನಾರದ ಮಹರ್ಷಿಗಳು ಹೇಳಿದರು. ಮತ್ತೆ ಮೋಸ ಹೋಗಿ ನಾರದರು ಮೊದಲೇ ಕಲ್ಪ ನಿಮ್ಮ ಮನಸ್ಸಿನಲ್ಲಿ ತಪ್ಪು ಕಲ್ಪನೆಯನ್ನು ಮಾಡಿದ್ದ. ನಾನಂತೂ ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಸ್ವಲ್ಪ ಸಮಯದಲ್ಲಿ ನನ್ನ ತಂದೆಯವರು ಇಲ್ಲಿಗೆ ಬರುತ್ತಾರೆ. ಆಗಲೇ ಎಲ್ಲ ವಿಷಯವನ್ನು ನಿಜವಾದರಿಂದಲೇ ರೀತಿ ನೀನು ಎಲ್ಲವರಿಗೆ ಮೋಸ ಮಾಡುತ್ತಾ ತಿರುಗುತ್ತೀಯಲ್ಲವೆ. ಈಗ ಈ ರಾವಣನ ಕೈಯಲ್ಲಿ ನೀನು ಸಿಗಬೇಕು. ಆಗ ನಿನ್ನನ್ನು ಆದದ್ದು ಆಗಿರ್ಬೇಕು. ಮೊದಲು ನೀನು ಇವಳನ್ನು ಮದುವೆಯಾಗ. ಅದಕ್ಕಾಗಿ ಸುರನರ ದೈತ್ಯರೆಲ್ಲ ನಿಂಬೆರಗಾಗಬೇಕು. ಅಂತ ವೈಭವದಲ್ಲಿ ನಿನ್ನ ಹಾಗೂ ಮಂಡವರಿಗೆ ಕಲ್ಯಾಣ ನೆರವೇರಬೇಕು. ಅದಕ್ಕಾಗಿ ದಾನರು ಬರಲಿ ದೈತ್ಯರು ಬರಲಿ ಲಂಕಾಧೀಶ್ವರ ಸಾಮರ್ಥ್ಯ ಏನನ್ನುವುದು ಕಂಡುಕೊಳ್ಳಬೇಕು. ಮಂಡವರು ನಡೆಯಬಹುದು, ನಿನ್ನ ಕಲ್ಯಾಣ ಸಿಂಧುವನ್ನು ಬಿಟ್ಟರೆ ನಮಗೆ ಯಾವ ಚಿಂತೆ ಇಲ್ಲ. ನಮ್ಮ ಮದುವೆಗೆ ನೀವೇ ಟೊಂಕ ಕಟ್ಟಿ ನಿಂತಿರುವಾಗ ನಮಗೆ ನಾವು ಕುಮಾರ ನಡೆಯುತ್ತೆ. ಮಂತ್ರಿಗಳೊಡನೆ ವಿಚಾರ ವಿನಿಮಯ ಮಾಡಿಕೊಂಡು ನಿನ್ನ ಹಾಗೂ ಮಂಡೋದರೆಯ ಕಲ್ಯಾಣ ಮಹೋತ್ಸವದ ಆಮೇಲೆ ಬರುತ್ತೇನೆ. ಮೂರು ರೂಪಕ್ಕೂ ಕಳಿಸುತ್ತೇವೆ.
ನಾನು ಮತ್ತೆ ಮೋಸ ಮಾಡಿದೆ. ನನ್ನನ್ನು ಮೋಸ ಮಾಡಿದ ನಾರದ ಸಿಗಬೇಕು ನನ್ನ ಕೈಗೆ. ಹಣ್ಣಿನಾದ ಮಹರ್ಷಿಗಳೇ ಬನ್ನಿ, ನಿಮಗಾಗಿಯೇ ಕಾಯುತ್ತಿದ್ದೆ. ನೀವು ಪಾತಾಳವು ಕಿಕ್ಕಿ ಕರೆದುಕೊಂಡು ಹೋಗಿ ನನಗೆ ಏನು ಹೇಳಿದಿರಿ? ನಿಜವಾದ ಪಾರ್ವತಿ ಇಲ್ಲೇ ಇರೋಳು ಅಂತ ಹೇಳಿತ್ತು. ಇದು ಸುಳ್ಳಲ್ಲವೇ? ಸುಳ್ಳೆ ಅದು ನನ್ನಿಂದ ಸುಳ್ಳು ಅಲ್ಲವೇ ಅಲ್ಲ. ಮಾಯಾಸನ ಮಗಳಾಗಿ ಪಾತಾಳ ಲೋಕದಲ್ಲಿ ಪ್ರಸಿದ್ಧಳಾಗಿದ್ದಾರೆ ಎಂದು ನಾನು ಹೇಳಿದೆ. ನೀನು ಅದನ್ನೇ ತಪ್ಪಾಗಿ ಅರ್ಥೈಸಿಕೊಂಡರೆ ಅದಕ್ಕೂ ನಾನು ಹೊಣೆಗಾರನಿಲ್ಲ. ಮಾಡುವುದು ಎಲ್ಲವನ್ನೂ ನೀವೇ ಮಾಡಿ ನೀವು ಮಾಡಿದ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸುತ್ತೀರಿ. ನಾದ ಮಹರ್ಷಿಗಳೇ, ಈಗ ಮಂಡೋದರಿ ಜೊತೆಗೆ ನನ್ನ ಮದುವೆಯಾಗಬೇಕೆಂಬುದು ನನ್ನ ತಾಯಿಯ ಅಪೇಕ್ಷೆಯ. ತಾಯಿ ಆಸೆಯನ್ನು ನಾನು ತಾಯಿ ಆಸೆಯನ್ನು ಪೂರೈಸುವುದು ಪುತ್ರನಾದ ನಿನ್ನ ಕರ್ತವ್ಯ ಮತ್ತು ಧರ್ಮ. ರಾಮೇಶ್ವರ, ಈ ಮುಂದೋದರಿ ಕಲ್ಯಾಣದಿಂದ ಮೂರು ಲೋಕಗಳಿಗೂ ಒಳ್ಳೆಯದೇ ಆಗುತ್ತದೆ. ವೆಂಕಟೇಶ್ವರ, ಮೂರ್ತಿಗಳು ಅಷ್ಟ ದಿಕ್ಕಾನಗಳು ಬರಬೇಕು. ಮುಂದೋದರಿ ಕಲ್ಯಾಣ ಆಗಿಲ್ಲ, ಮುಂದೆ ಆಗುವುದೂ ಇಲ್ಲ ಎನ್ನುವ ರೀತಿಯಲ್ಲಿ ನಾ ಭೂತೋ ನ ಭವಿಷ್ಯತಿ ಎನ್ನುವಂತೆ ನಡೆಯಬೇಕು. ಭಲೇ ಭಲೇ ನಾರದರೆ, ಒಳ್ಳೆಯ ಮಾತುಗಳನ್ನೇ ಆಡಿರಿ. ಆದರೆ ಈ ಮಾತುಗಳನ್ನು ನಿಮ್ಮ ಹೃದಯ ಸ್ಪರ್ಶಿಯಾಗಿ ಹೇಳಿದಿರೋ ಆತ್ಮಲ್ಲಿ ಏನಾದರೂ ಇದೆ? ನಾರಾಯಣ ನಾರಾಯಣ, ಏನಪ್ಪ ಇದು? ನಿನ್ನ ಕಲ್ಯಾಣವನ್ನೇ ಬಯಸಿ ಮೂರು ಲೋಕವನ್ನು ಓಡಾಡುತ್ತಿರುವ ನನ್ನ ಮೇಲೆಯೇ ನಿನಗೆ ಸಂಶಯವಿ ಅಲ್ಲ? ನಾನು ನಿನಗೆ ಮಾಡಿದ ಕೇಳಾದರೂ ಏನು? ಏನು ಇನ್ನೂ ಏನಾಗಲಿ, ಪಾತಾಳಕ್ಕೆ ಕರೆದುಕೊಂಡು ಹೋಗಿ ಮಾಯಾಸುರ ಮಗಳನ್ನೇ ನಿಜವಾದ ಪಾರ್ವತಿ ಎಂದು ಹೇಳಿದ್ದು ತಪ್ಪಲ್ಲವೇ? ತಪ್ಪೋ ಮಪ್ಪೋ, ದೈವ ಸಂಕಲ್ಪದಂತೆ ಎಲ್ಲವೂ ನಡೆದಿದೆ. ಮಂಡೋದರಿ ಕಲ್ಯಾಣ ರಾವಣನ ಜೊತೆ ಆಗಬೇಕು ಎಂಬುದು ದೈವ ಸಂಕಲ್ಪ, ಹಾಗೆ ಆಗಿದೆ. ಮಹರ್ಷಿಗಳೇ, ಮುಂದಿನ ವ್ಯವಸ್ಥೆಯನ್ನು ಮಾಡೋಣವೇ? ಮಹರ್ಷಿಗಳೇ, ನಾರಾಯಣ ಏನಾದರೂ ಅನ್ನಿ, ನಿಮ್ಮನ್ನು ನಂಬುವುದು ಕಷ್ಟವೇ. ನಾರಾಯಣ ನಾರಾಯಣ, ಏನು ನಾನು ತಪ್ಪು ಮಾಡಿದೆನೋ, ನೀವು ತಪ್ಪು ಮಾಡಿದ್ರೂ ನನಗೆ ಮುಖ್ಯವಲ್ಲ. ನಾನು ಜಗನ್ ಮಾತೆಯನ್ನು ಬಯಸಿದ್ದು ತಪ್ಪು. ಸರಿ, ಅದು ತಾನಾಗಿಯೇ ತಪ್ಪಿ ಹೋಗಿದ್ದು ನನಗೆ ಇನ್ನಷ್ಟು ಒಳ್ಳೆಯದಾಯಿತು. ಹಾಗಾದರೆ ಮುಂದಿನ ವ್ಯವಸ್ಥೆ ಗಣಿಯಾದರೂ ಈಗ ನಮ್ಮ ಮಾವನವರು ಬರುವುದಿದ್ದಾರೆ. ಮಹರ್ಷಿಗಳೇ, ಈ ರಾವಣೇಶ್ವರನ ಮದುವೆ ಎಂದರೆ ಸುರ ನರ ಕಿಂಕರ ಎಲ್ಲರಿಗಳು ಸಹಿತ ನನ್ನ ಮದುವೆಗೆ ಆಗಮಿಸಿದೆ. ಅಷ್ಟೇ ಅಲ್ಲ, ದೇವಾನು ದೇವತೆಗಳು ಆತ್ರಿ ಮೂರ್ತಿಗಳು ನನ್ನ ಮದುವೆಗೆ ಆಗಮಿಸಬೇಕು. ನನ್ನ ಮದುವೆಯನ್ನು ನೋಡಿ ಬೆರಳು ಬೆರಳು ಕಚ್ಚಿಕೊಳ್ಳಬೇಕು. ಕಚ್ಚಿಕೊಳ್ಳಬೇಕು. ನೀವು ಮುಂದ ಹಳತ್ವವನ್ನೇ ವಹಿಸಿ ಈ ಮಂಡೋದರಿ ರಾವಣನ ಕಲ್ಯಾಣವನ್ನು ಸಾಂಗವಾಗಿ ನೆರವೇರಿಸಬೇಕು. ಸಂತೋಷ, ಬನ್ನಿ. ನಮ್ಮ ಮಾವ ಮಾಯಾಸುರ ಬರುತ್ತಾರೆ, ಅವರನ್ನು ಕುಳ್ಳಿರಿಸಿಕೊಂಡು ಮಾತನಾಡಿ ಮುಂದುವರಿಯೋಣ. ಬನ್ನಿ ಬನ್ನಿ. ಆಗಲಿ. ನಾರಾಯಣ ನಾರಾಯಣ, ಹೊರತು ಜಗಜ್ಜನಿಗೆ ಆಶೀರ್ವಾದ. ನನಗಾಯಿತು, ಬಂದ ಕಾರ್ಯ ಸಂಪೂರ್ಣವಾಯಿತು. ನಾರಾಯಣ 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 ನಾರಾಯಣ. ಆಹಾ, ಮಂಡೋದರಿ ರಾವಣೇಶ್ವರ ಕಲ್ಯಾಣಕ್ಕೆ ದೇವಾನು ದೇವತೆಗಳು ಎಲ್ಲರೂ ಕೂಡಿದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ.
ಮಾಡಬಹು ಆರಾಮವನ್ನು ರಾವಣೇಶ್ವರಿ. ಹೌದು ಹೌದು, ಪಾರ್ವತಿ ಎಂದರೆ ಅಂತೂ ಇಂತೂ ತಪ್ಪೋ ಒಪ್ಪೋ ಎಂಥ ಘೋರಪಕ್ಷಿಗಳ ಮಧ್ಯದಲ್ಲಿ ಏನೇ ಏನೋ ಆಗಿ ಕೊನೆಗೂ ರಾವಣ ಬಂಡೋದರಿ ಕಲ್ಯಾಣ ಸುಖ ಅಂತ ವಾಯಿತು.